नमस्ते प्रिय वीक्षकरिगेल्ल शुभ मुंजाने संख्या ज्योतिष नेर प्रसार कार्यक्रम के तमगेल्लरिगू आत्मीयवाद स्वागत नानु निम्म विजय राज असतोमा सद्गमय तमसोमा ज्योतिर्गमय मृत्युर्मा अमृतंगमय सत्यमेव जयते ओम शांति 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 ओम साईराम के वीक्षक मित्र कार्यक्रम प्रारंभ में विशेषवागि ಗ್ರಹಗಳ ಬಗ್ಗೆ ಮಾತಾಡಿದೆ ಯಾವ ದಶ ನಡೆದಾಗ ಏನಪ್ಪ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ತಕ್ಕ ಮಟ್ಟಿಗೆ ಹೇಳ್ತಾ ಇದ್ದೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಸೂರ್ಯನ ದಶೆ ಬಂದಾಗ ಏನಾಗುತ್ತೆ ಅದರ ಬಗ್ಗೆ ನಿನ್ನೆನೇ ಹೇಳಿದ್ದೇನೆ ಸೂರ್ಯನ ದಶೆ ಬಂದಾಗ ನಿಮ್ಮ ಪೂರ್ವದ ಭಾಗ ಏನುಂಟದು ಮನೆಯ ಪೂರ್ವದ ಭಾಗ ಆಕ್ಟಿವೇಟ್ ಆಗಿರ್ತದೆ ಅಲ್ಲಿ ಟಾಯ್ಲೆಟ್ ಬಂದಾಗ ಬಾತ್ರೂಮ್ ಬಂದಾಗ ಪಿಟ್ ಬಂದಾಗ ಅಪಾರ್ಟ್ ಕಟ್ಟಾದಾಗ ಡಂಪ್ ಮಾಡಿಕೊಂಡಾಗ ಕಬ್ಬಿಣದ ಸಾಮಾನುಗಳನ್ನು ಹಾಕ್ಕೊಂಡಾಗ ಆ್ಯಂಟಿ ಕಲರನ್ನು ಕೊಟ್ಟಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸೂರ್ಯದೇಶ ಬರುವಾಗ ಈ ಪಾಠನ ನಿಮ್ಮ ಮನೆಯ ಪೂರ್ವದ ಭಾಗವನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಬೇಕು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ಳುವಂಥ ಅಗತ್ಯ ತುಂಬ ಜಾಸ್ತಿ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ನಿಮಗೆ ಸೂರ್ಯದೇಶ ನಡೆಯುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಭೂಮಿ ವಿಚಾರಗಳು ಏನಿದೆ ಅದರಲ್ಲಿ ಮಾತುಕತೆಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಭೂಮಿ ವಿಚಾರ ಮನೆ ವಿಚಾರ ಗಾಡಿ ವಿಚಾರ ಅಥವಾ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ವಿಚಾರಗಳು ಅದೆಲ್ಲ ನಿಮಗೆ ಎಲ್ಲೊಂದು ಕಡೆ ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಮೊದಲನೇ ಸಂತಾನದ ಮದುವೆ ಬಗ್ಗೆ ಮಾತುಕತೆಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಥವಾ ಒಂದು ಅಧಿಕಾರ ವರ್ಗ ಅಧಿಕಾರ ನಿಮಗೆ ಪ್ರಾಪ್ತವಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತವೆ ಈಟಿಂಗ್ ಹ್ಯಾಬಿಟನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ತುಂಬ ಖಾರದ ವಸ್ತುಗಳನ್ನು ಸೂರ್ಯದೇಶ ನಡೆಯುವಾಗ ನೀವು ತಿನ್ನುವ ಹಾಗಿಲ್ಲ ಆದಷ್ಟು ತರಕಾರಿ ಆದಷ್ಟು ಕೂಲ್ ಆಗಿರುವಂಥ ವಸ್ತುಗಳನ್ನು ನೀವು ತಿನ್ನಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಾಂದರೆ ನಿಮ್ಮ ಹೊಟ್ಟೆಯಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಯಾವಾಗ ಸೂರ್ಯದೇಶ ನಡೆಯುತ್ತೆ ಇನ್ನು ಸೂರ್ಯದೇಶ ನಡೆಯುವಾಗ ಏನಾಗುತ್ತೆ ನಿಮಗೆ ತಾಯಿಯ ಕುಟುಂಬದಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬನ್ನು ಪಡೀತಾರೆ ಅಂತ ಇಂಡಿಕೇಷನ್ ಆ ಸಮಯದಲ್ಲಿ ತಾಯಿಯ ಕುಟುಂಬದಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡಿದೆ ಖಂಡಿತ ಗೌರ್ಮೆಂಟ್ ಜಾಬನ್ನು ಪಡಿಬೋದು ತಾಯಿಯ ಕುಟುಂಬದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಇನ್ಕಮಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವರೆಲ್ಲ ಒಂದು ಕೆಲಸಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಬೇರೆ ಕಡೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನೆಲ್ಲ ನೋಡ್ಕೊಳ್ಬೇಕು ಆನಂತರ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪರವಾಗಿಲ್ಲ ಅವರ ಓದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಕೂಡ ಇಂಡಿಕೇಷನ್ ಇರುತ್ತೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಇನ್ನು ಆ ಜಾತಕದಲ್ಲಿ ನಿಮ್ಮ ಸೂರ್ಯನ ಪೊಸಿಷನ್ ಎಲ್ಲಿದೆ ಸೂರ್ಯ ಯಾವ ಭಾವದಲ್ಲಿದ್ದಾನೆ ಯಾವ ರಾಶಿಯಲ್ಲಿದ್ದಾನೆ ಅದರ ಮೇಲಿಂದ ಮತ್ತೆ ಪ್ರೆಡಿಕ್ಷನ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಇಲ್ಲಾಂದರೆ ನಾರ್ಮಲಾಗಿ ಇಂಥದ್ದು ಪ್ರೆಡಿಕ್ಷನ್ ಅಂತ ಇದ್ದೇ ಇರ್ತದೆ ಬಟ್ ಅದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಪರವಾಗಿಲ್ಲ ಓಕೆ ಒಟ್ಟಾರೆ ನೀವು ಯಾವಾಗ ಪೂರ್ವದ ಭಾಗವನ್ನು ಚೆನ್ನಾಗಿ ಇಟ್ಕೊಳ್ತೀರಾ ಸೂರ್ಯ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ತಂದೆಯನ್ನು ಪ್ರೀತಿಸಿ ಅನ್ನೋದೇ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವೇ ಸೂರ್ಯನಾಗಿ ಬಿಟ್ಟಾಗ ಎಲ್ಲ ರೀತಿಯಲ್ಲೂ ಕೂಡ ಸೂರ್ಯನಿಂದ ಒಳ್ಳೆ ಫಲಗಳನ್ನು ನೀವು ಪಡೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ವಿಂಶೋತ್ತರಿ ದಶಾಭುಕ್ತಿಯಲ್ಲಿ ನೆಕ್ಸ್ಟ್ ಸೂರ್ಯನ ನಂತರ ಬರುವಂಥದ್ದು ಚಂದ್ರದಶೆ ಓಕೆ ಚಂದ್ರದಶೆ 10 ವರ್ಷಗಳ ಕಾಲ ನಡೆಯುವಂಥ ದಶೆ ಚಂದ್ರದಶೆ ವಿಶೇಷವಾಗಿರುವಂಥ ಒಂದು ದಶೆ ಅಂತ ಹೇಳ್ತೇನೆ ಚಂದ್ರದಶೆ ಯಾವಾಗ ಚಂದ್ರದಶೆ ಅಂದರೆ ಏನು ಚಂದ್ರ ಅಂದರೆ ಅದು ಜಲತತ್ವ ಓಕೆ ಹಾಗಾದರೆ ಚಂದ್ರದಶೆ ಬಂದಾಗ ಏನಾಗುತ್ತೆ ಸಾಕಷ್ಟು ವಿಚಾರಗಳು ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲವೂ ಕೂಡ ಏನು ಕಷ್ಟ ಉಂಟು ನಿಮಗೆ ಏನು ನಿಮಗೆ ಆರೋಗ್ಯದ ಸಮಸ್ಯೆ ಉಂಟು ಕ್ಲೆನ್ಸಿಂಗ್ ಆಗ್ತಾ ಇಲ್ಲ ಅಥವಾ ಏನೋ ಭೂಮಿ ವಿಚಾರ ಸಮಸ್ಯೆ ಉಂಟು ಎಲ್ಲವೂ ಕೂಡ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅದರ ಜೊತೆಗೆ ಯಾವಾಗ ನಿಮಗೆ ಚಂದ್ರದಶೆ ನಡೆಯುತ್ತೆ ಚಂದ್ರದಶೆ ಅಂದರೆ ಅದು ನಾಲ್ಕನೇ ಮನೆ ಅಧಿಪತಿ ನ್ಯಾಚುರಲ್ ನಾಲ್ಕನೇ ಮನೆ ಅಧಿಪತಿ ಅಂದರೆ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ ಆತ ನಾಲ್ಕನೇ ಮನೆ ಮೇಷ ವೃಷಭ ಮಿಥುನ ಕರ್ಕಾಟಕ ಅಂದರೆ ಕರ್ಕಾಟಕ ರಾಶಿ ಅಧಿಪತಿ ಆತನೇ ಆಗಿರ್ತಾನೆ ಆತ ಸುಖಕ್ಕೆ ಕಾರಕತ್ವವನ್ನು ಹೊಂದತಕ್ಕಂಥವನಾಗಿರ್ತಾನೆ ಚಂದ್ರ ಬಂದು ಓಕೆ ಆನಂತರ ಚಂದ್ರನಿಗೆ ಹಲವಾರು ರೀತಿಯ ಒಂದು ಕಾರಕತ್ವಗಳಿವೆ ಅದು ನಮಗೆ ಬೇಕಾಗಿಲ್ಲ ಈಗ ಸದ್ಯದ ಮಟ್ಟಿಗೆ ಸುಖಕ್ಕೆ ಕಾರಕತ್ವ ಚಂದ್ರ ಅಂತ ಇಟ್ಕೊಳ್ಳಿ ಇಷ್ಟು ಸಾಕು ನಿಮಗೆ ಯಾವಾಗ ಚಂದ್ರನ ದಶೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಒಂದು ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗಿಯೇ ಆಗುತ್ತೆ ಆನಂತರ ಒಂದು 80% ಜನ ಏನು ಮಾಡ್ತಾರೆ ಅವರ ಕಾರ್ಯಕ್ಷೇತ್ರವನ್ನು ಚೇಂಜಸ್ ಮಾಡ್ಕೊಳ್ತಾರೆ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ತಾರೆ ಚಂದ್ರದಶೆ ಅಥವಾ ಚಂದ್ರ ಭುಕ್ತಿ ಬಂದಾಗ ವಿಶೇಷ ರೀತಿಯಲ್ಲಿ ಬೇಕಾದರೆ ನೀವು ನೋಡ್ಕೊಳ್ಬೋದು ಅಂತ ಹೇಳ್ತೇನೆ ಅದೇ ರೀತಿ ಚಂದ್ರನ ಪೊಸಿಷನ್ ಎಲ್ಲೊಂದು ಕಡೆ ಚೆನ್ನಾಗಿಲ್ಲ ಅಂದಾಗ 20-29 ಏನು ಅವರಿಗೆ ಸಮಯ ಬರುತ್ತೆ ಆ ಸಮಯದಲ್ಲಿ ಬಹಳಷ್ಟು ಕಾರ್ಯಕ್ಷೇತ್ರಗಳನ್ನು ಚೇಂಜ್ ಮಾಡ್ತಾ 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 ಹೋಗುವ ಯೋಗ ಅವ್ರ ಪಾಲಿಗೆ ತೀರಾ ತೀರಾ ಜಾಸ್ತಿ ಆಗಿರ್ತದೆ ಒಟ್ಟಾರೆ ಚಂದ್ರದಶೆ ನಡೆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡುವಂಥದ್ದು ಕಾರ್ಯಕ್ಷೇತ್ರವನ್ನು ಅಥವಾ ಬಿಸ್ನೆಸ್ ಕ್ಷೇತ್ರವನ್ನು ನೀವು ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಖಂಡಿತ ಇದ್ದೇ ಇರ್ತದೆ ಆನಂತರ ಎಲ್ಲ ರೀತಿಯಲ್ಲೂ ಕ್ಲೆನ್ಸಿಂಗ್ ಅಂತೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರನ ಪೊಸಿಷನನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಚಂದ್ರ ತುಂಬ ಚೆನ್ನಾಗಿರಬೇಕು ನಿಮ್ಮ ಮನೆಯಲ್ಲಿ ಕೂಡ ಚಂದ್ರನ ಪೊಸಿಷನ್ ಬಂದು ವಾಯುವೇದ ಭಾಗ ಬಂದು ಚಂದ್ರನಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ ವಾಯುವೇದ ಭಾಗ ಓಕೆ ಈಗ ವಾಯುವೇದ ಭಾಗದಲ್ಲಿ ನೀವೇನಾದರೂ ಆ ಪಾರ್ಟನ್ನು ಎಕ್ಸ್ಟೆನ್ಷನ್ ಮಾಡಿ ಕಟ್ಟಿದ್ದೀರಿ ಅಥವಾ ಆ ಪಾರ್ಟಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಆ ಪಾರ್ಟ್ ಕಟ್ಟಾಗಿಬಿಟ್ಟಿದೆ ಆ ವಾಯುವೇದ ಭಾಗದಲ್ಲಿ ಟಾಯ್ಲೆಟ್ ಬಂದುಬಿಟ್ಟಿದೆ ವಾಯುವೇದ ಭಾಗದಲ್ಲಿ ಪಿಟ್ಟು ಬಂದುಬಿಟ್ಟಿದೆ ವಾಯುವೇದ ಭಾಗದಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಿ ಕಬ್ಬಿಣದ ಸಾಮಾನುಗಳು ವಿಪರೀತ ರೀತಿಯಲ್ಲಿ ಹಾಕ್ಕೊಂಡಿದ್ದೀರಿ ಹಾಳಾದ ಸಾಮಾನುಗಳನ್ನು ಹಾಕ್ಕೊಂಡಿದ್ದೀರಿ ಇನ್ನೇನೋ ಅಲ್ವ ಇನ್ನೇನೋ ಮಾಡ್ಕೊಂಡಿದ್ದೆ ಆ ಪಾರ್ಟ್ ತುಂಬಾ ತಗ್ಗಾಗಿದೆ ಡೆಫಿನೆಟಾಗಿ ನಿಮಗೆ ಚಂದ್ರ ತೊಂದರೆಯನ್ನು ಕೊಡ್ತಾರೆ ಅಂದರೆ ಆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಅಂತ ಏನೋ ಅದು ಬರಲಿಕ್ಕೆ ನಿಮಗೆ ಬಿಡುವುದಿಲ್ಲ ಆಗ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚಂದ್ರದೇಶ ಚೆನ್ನಾಗಿರಬೇಕು ನಿಮ್ಮ ವಾಯುವೇದ ಭಾಗ ಚೆನ್ನಾಗಿರಲೇಬೇಕು ವಾಯುವೇದ ಭಾಗ ಚೆನ್ನಾಗಿದೆ ಚಂದ್ರದೇಶ ಚೆನ್ನಾಗಿ ವರ್ಕ್ ಆಗುತ್ತೆ ವಾಯುವೇದ ಭಾಗ ಚೆನ್ನಾಗಿಲ್ಲ ಆ ಮನೆಯಲ್ಲಿ ಮನಃಶಾಂತಿ ಅಂತ ಇರುವುದೇ ಇಲ್ಲ ಅದರ ಜೊತೆಗೆ
ಯಾವಾಗನೋರಿ ಜಗಳ 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 ಯಾಕಂದ್ರೆ ಆ ಕಾಂಪ್ರಮೈಸ್ ಅಂತ ನಿಮ್ಮಲ್ಲಿ ಬರುವುದಿಲ್ಲ ಆ ಒಂದು ಹೊಂದಾಣಿಕೆ ಅಂತ ನಿಮ್ಮ ಬಾಳಲ್ಲಿ ಬರುವುದಿಲ್ಲ ಆ ಮನೆಯಲ್ಲಿ ಕೂಡ ಇರುವುದಿಲ್ಲ ಆಗೇನಾಗುತ್ತೆ ಬರೇ ಜಗಳ ಬೆಳಿಗ್ಗೆ ಎದ್ರೇನೆ ಸಾಕು ಶುರುವಾಗುತ್ತೆ ಜಗಳ 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 ಅಂತ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಕೇರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿದ್ರೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚಂದ್ರದರ್ಶನ ಇವಾಗ ಇನ್ನು ಚಂದ್ರದರ್ಶನ ಇವಾಗ ವಿಶೇಷ ರೀತಿಯಲ್ಲಿ ಜಾಬಲ್ಲಂತೂ ಚೇಂಜಸ್ ಬಂದೇ ಬರ್ತದೆ ನಿಮಗೆ ನೀವು ಮಾಡ್ಕೊಂಡ್ರು ಓಕೆ ಇಲ್ಲ ಅವರು ಆಟೋಮೆಟಿಕ್ಲಿ ಚೇಂಜಸ್ ಬರುವಂಥ ಸಾಧ್ಯತೆಗಳು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ ಇನ್ನು ಚಂದ್ರದರ್ಶನ ಇವಾಗ ಚಂದ್ರದಶ ಅಥವಾ ಚಂದ್ರಭುಕ್ತಿ ದರ್ಶನ ಇಡುವಾಗ ಒಂದು ಭೂಮಿ ವಿಚಾರ ಒಂದು ಮನೆ ವಿಚಾರ ರಿಫ್ಲೆಕ್ಟ್ ಆಗ್ತದೆ ಎಲ್ಲೋ ಒಂದು ಕಡೆ ಹೋಗಿ ನೀವು ಒಂದು ಮನೆ ಮಾಡ್ಬೋದು ಒಂದು ಭೂಮಿ ಮಾಡ್ಬೋದು ಒಂದು ವಾಹನ ತಗೊಳ್ಬೋದು ಎಲ್ಲ ಕೂಡ ಓಕೆ ಪರವಾಗಿಲ್ಲ ಆ ಸಮಯದಲ್ಲಿ ನಿಮ್ಮ ತಾಯಿ ತುಂಬ ಕಷ್ಟಪಡ್ತಾರೆ ಅಂತ ಕೂಡ ಇಂಡಿಕೇಶನ್ ಇರ್ತದೆ ತಾಯಿಯ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತಾರೆ ಒಟ್ಟಾರೆ ಚಂದ್ರ ಚೆನ್ನಾಗಿದ್ದರೆ ಬದಲಾವಣೆಗಳು ಏನಾಗ್ತವೆ ಅದು ಚೆನ್ನಾಗಿರ್ತದೆ ಚಂದ್ರ ಚೆನ್ನಾಗಿಲ್ಲ ಬದಲಾವಣೆಗಳು ಎಲ್ಲೊಂದು ಕಡೆ ನಿಷ್ಫಲ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಚಂದ್ರನಿಗೆ ಎಲ್ಲೊಂದು ಕಡೆ ಬುಧನ ಸಂಯೋಗ ಬಂದುಬಿಡ್ತು ಸೊ ಪ್ರಾಬ್ಲಮ್ ಆಗ್ಬೋದು ಚಂದ್ರನಿಗೆ ಕೇತುವಿನ ಸಂಯೋಗ ಬಂದುಬಿಡ್ತು ಪ್ರಾಬ್ಲಮ್ ಆಗ್ಬೋದು ಚಂದ್ರನಿಗೆ ಕೇತು ಬಹಳ ದೊಡ್ಡ ಶತ್ರು ಅದರಿಂದಾಗಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ನೋಡ್ಕೊಳ್ಬೇಕು ಯಾವಾಗ ಚಂದ್ರ ದಶೆ ನಡೆಯುತ್ತೆ ಆ ಸಮಯದಲ್ಲಿ ನಿಮ್ಮ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ತಾಯಿಯ ಸೇವೆಯನ್ನು ಮಾಡಬೇಕು ಆಗೇನಾಗುತ್ತೆ ಚಂದ್ರನಿಂದ ಏನು ನಿಮಗೆ ನೆಗೆಟಿವ್ ಎನರ್ಜಿ ಬರಬೇಕು ಅದು ಬರುವುದಿಲ್ಲ ಆನಂತರ ಚಂದ್ರ ದಶೆ ನಡೆಯುವಾಗ ನೀವು ಆದಷ್ಟು ಫುಡ್ ಡೊನೇಟ್ ಮಾಡಬೇಕು ಅಲ್ವಾ ಚಂದ್ರ ಅಂದರೆ ಈಟಿಂಗ್ ಹ್ಯಾಬಿಟ್ಸ್ ಓಕೆ ನೀವು ಏನು ತಿಂತೀರಾ ಏನು ಊಟ ಮಾಡ್ತೀರಾ ಊಟಕ್ಕೆ ಸಂಬಂಧಪಟ್ಟಿದೆ ಚಂದ್ರ ಕೆಲಸ ಮಾಡ್ತಾನೆ ಹಾಗಾದರೆ ಎಲ್ಲೋ ಒಂದು ಕಡೆ ಫುಡ್ಡನ್ನು ಡೊನೇಟ್ ಮಾಡಿದಾಗ ಅಲ್ವಾ ನೀವು ಆಹಾರ ಪದಾರ್ಥಗಳನ್ನು ಯಾರಿಗಾದರೂ ಡೊನೇಟ್ ಮಾಡಿದಾಗ ಅವಶ್ಯ ಇದ್ದವರಿಗೆ ಖಂಡಿತವಾಗಿ ನಿಮಗೆ ಚಂದ್ರ ಬಹಳ ಒಳ್ಳೆಯ ಫಲಗಳನ್ನು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಖಂಡಿತ ನೀವು ಪ್ರಯತ್ನ ಮಾಡೋದು ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಒಟ್ಟಾರೆ ಚಂದ್ರನನ್ನು ಚೆನ್ನಾಗಿಟ್ಕೊಳ್ಬೇಕು ತಾಯಿಯನ್ನು ಚೆನ್ನಾಗಿಟ್ಕೊಳ್ಳೋದು ಅತಿ ಮುಖ್ಯ ಅಂತ ಹೇಳ್ತಾನೆ ಒಂದು ವೇಳೆ ತಾಯಿ ಜೊತೆಗೆ ಜಗಳ ಆಯಿತು ತಾಯಿಯನ್ನು ತಾಯಿ ಮಾತನ್ನು ಕೇಳುವುದಿಲ್ಲ ಅಥವಾ ಇನ್ನೇನಾದರೂ ತಾಯಿಗೆ ಸಂಬಂಧ ಸಮಸ್ಯೆ ಕ್ರಿಯೇಟ್ ಮಾಡಿದರೆ ಡೆಫಿನೆಟಾಗಿ ಏನಾಗುತ್ತೆ ನಿಮಗೆ ಚಂದ್ರನಿಂದ ನೆಗೆಟಿವ್ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಚಂದ್ರ ಚೆನ್ನಾಗಿಲ್ಲ ಆಗೇನಾಗುತ್ತೆ ಒಂದು ನಿಮ್ಮ ಅಡುಗೆಯಲ್ಲಿ ಉಪ್ಪು ಇಲ್ಲದಂತೆ ಅಂತ ಒಂದು ಪರಿಸ್ಥಿತಿ ಆ ಒಂದು ಇಮೋಷನ್ಸ್ ಏನುಂಟು ನಿಮ್ಮ ಲೈಫಲ್ಲಿ ಅದು ಬರಲಿಕ್ಕೆ ಬಿಡುವುದಿಲ್ಲ ನಿಮಗೆ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚಂದ್ರದರ್ಶನ ಇವಾಗ ವಿಶೇಷ ಚೇಂಜಸ್ ಅಂತೂ ಬಂದೇ ಬರುತ್ತೆ ಚೇಂಜಸ್ಸನ್ನು ಅಕ್ಸೆಪ್ಟೇಷನ್ ಮಾಡಿ ಏನೂ ತೊಂದರೆ ಇಲ್ಲ ಒಂದು ವೇಳೆ ಚಂದ್ರ ಡಿಸ್ಟರ್ಬೆನ್ಸ್ ಆಗಿಬಿಟ್ಟ ಡೆಫಿನೆಟಾಗಿ ನಿಮಗೆ ಬ್ಯಾಂಕಿಂಗ್ ಲೆವೆಲಲ್ಲಿ ತೊಂದರೆ ಬರುತ್ತೆ ಕೋರ್ಟು ಕಚೇರಿಯ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತವೆ ಯಾರ್ದು ಕೂಡ ಸಪೋರ್ಟ್ ಕೂಡ ಇರೋದಿಲ್ಲ ನಿಮಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಅಲ್ಲಿ ಒಂದು ಕಡೆ ಅಡಚಣೆಗಳು ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಚಂದ್ರನಿಗೆ ಶನಿಯ ಸಂಯೋಗ ಬಂದಾಗ ಬಹಳ ಸಮಸ್ಯೆಗಳು ಅಲ್ಲಿ ಕೂಡ ಕ್ರಿಯೇಟ್ ಆಗ್ತವೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಅಷ್ಟು ಸುಲಭದಲ್ಲಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಚಂದ್ರ ಅಂದರೆ ತುಂಬಾ ಸ್ಪೀಡ್ ಗ್ರಹ ಆತ ತುಂಬ ಸ್ಪೀಡ್ ಅಂದರೆ ಅದು ಎರಡು ಕಾಲು ದಿನದಲ್ಲಿ ಒಂದು ರಾಶಿಯನ್ನು ಪೂರೈಸುತ್ತದೆ ಅಷ್ಟು ಸ್ಪೀಡ್ ಆಗಿರ್ತದೆ ಚಂದ್ರನ ಒಂದು ವೇಗ ಸೊ ಓಕೆ ಅದಕ್ಕೋಸ್ಕರ ಚಂದ್ರ ಯಾವಾಗ ಚಂದ್ರದಶೆ ಚಂದ್ರ ಭುಕ್ತಿ ನಡೀತದೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ವೇಗವಾಗಿ ನಡೀಬೇಕಂತ ಆಸೆ ಪಟ್ಟಿರ್ತೀರ ಬಹಳ ಬೇಗ ಆಗಬೇಕಂತ ಆಸೆ ಪಟ್ಟಿರ್ತೀರ ಚಂದ್ರ ಚೆನ್ನಾಗಿದ್ದಾನೆ ಓಕೆ ಒಳ್ಳೆ ಕೆಲಸ ಕಾರ್ಯಗಳು ನಡೀಬೋದು ಪರವಾಗಿಲ್ಲ ಚಂದ್ರನ ಪೊಸಿಷನ್ ಚೆನ್ನಾಗಿಲ್ಲ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ನಡೆಯುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಚಂದ್ರನ ಪೊಸಿಷನ್ ಚೆನ್ನಾಗಿಟ್ಕೊಳ್ಬೇಕು ಒಂದು ತಾಯಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಇನ್ನೊಂದು ನಿಮ್ಮ ನೀವು ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗುವುದು ಈಶ್ವರನ ಅರ್ಚನೆಯನ್ನು ಮಾಡುವುದು ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡುವುದು ಈಶ್ವರನ ಟೆಂಪಲ್ಗೆ ಹೋಗಿ ನಿಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಸುತ್ತನ್ನು ಹಾಕುವುದು ಅಥವಾ ಅದರ ಅರ್ಧದಷ್ಟು ಅದು ಸುತ್ತನ್ನು ಹಾಕುವುದು ಪ್ರದಕ್ಷಿಣೆಯನ್ನು ಹಾಕುವುದು ಇದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡದೆ ಸೋಮವಾರ ದಿವಸವನ್ನು ಬಹಳ ಪವಿತ್ರವಾಗಿಟ್ಕೊಳ್ಳೋದು ಸೋಮವಾರಕ್ಕೆ ಸಂಬಂಧಪಟ್ಟಂತೆ ಆ ದಿವಸನ ಬಹಳ ಪವಿತ್ರವಾಗಿಟ್ಕೊಳ್ಳೋದು ಕೂಡ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಸೋಮವಾರ ದಿವಸ ನಾನ್ ವೆಜ್ ಸೇವಿಸ್ತೀರಾ ಮದ್ಯ ಸೇವನೆ ಮಾಡ್ತೀರಾ ಸೊ ಅದನ್ನೆಲ್ಲ ಡ್ರಾಪ್ ಮಾಡೋದು ಒಳಿತು ಅಂತ ಹೇಳ್ತೇನೆ ಚಂದ್ರದೇಶ ನಡೆಯುವಾಗ ಚಂದ್ರದೇಶ ನಡೆಯುವಾಗ ನಿಮಗೆ ವಿಶೇಷ ರೀತಿಯಲ್ಲಿ ಮದುವೆಯಾದ ಸ್ತ್ರೀಯರ ಮುಖಾಂತರ ನಿಮಗೆ ಸಹಾಯಗಳು ಒದಗಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದನ್ನು ಬೇಕಾದರೆ ನೀವು ಪಡ್ಕೊಳ್ಬೋದು ಬೇಡ ಅಂತ ಹೇಳಲ್ಲ ಸೊ ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಥವಾ ಮದುವೆಯಾದ ಸ್ತ್ರೀಯರು ಏನಾದರೂ ಆ ಮೂಮೆಂಟಲ್ಲಿ ಸಜೆಷನ್ ಮಾಡಿದರೆ ಅದನ್ನು ಕೇಳಿಸಿಕೊಂಡಾಗ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಮದುವೆಯಾದ ಸ್ತ್ರೀಯರನ್ನು ಬಹಳ ಗೌರವದಿಂದ ನೋಡಬೇಕಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂಟು ಸೊ ಅದನ್ನು ಕೂಡ ಮಾಡಿಕೊಂಡಾಗ ಏನಾಗುತ್ತೆ ಚಂದ್ರನಿಂದ ಬಹಳ ಒಳ್ಳೆ ಫಲಾಫಲಗಳನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಒಟ್ಟಾರೆ ಸೋಮವಾರ ದಿವಸವನ್ನು ಚೆನ್ನಾಗಿಟ್ಕೊಳ್ಳಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಈಶ್ವರನ ಟೆಂಪಲ್ಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಆನಂತರ ಓಂ ನಮ ಶಿವಾಯದ ಪಠನೆಯನ್ನು ಮಾಡಿ ಚಂದ್ರನ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಖಂಡಿತ ಚಂದ್ರ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಖಂಡಿತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಆದರೆ ಏನೇ ಇದ್ರೂ ಕೂಡ ನಿಮ್ಮ ವಾಯುವ್ಯದ ಭಾಗವನ್ನು ಚೆನ್ನಾಗಿಟ್ಕೊಳ್ಬೇಕಾಗಿರೋದು ಅತಿ ಅನಿವಾರ್ಯ ಅಂತ ಹೇಳ್ತಾನೆ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅದು ಇದು ಬಂದುಬಿಡ್ತು ಸೊ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರಾದರೂ ಅಂತಹ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡವರು ಇದ್ದಾರೆ ಅದನ್ನು ನಿರ್ವಹಣೆ ಮಾಡುವವರು ಅಂಥವ್ರನ್ನ ಕರೆಸ್ಕೊಂಡು ಬಂದು ಟಾಯ್ಲೆಟನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಖಂಡಿತ ನೀವು ಮಾಡ್ಬೋದು ಆಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಆನಂತರ ಯಾವುದೇ ದಶೆ ನಡೆದಾಗ ಆ ಜಾಗದಲ್ಲಿ ಏನೆಲ್ಲ ಇರ್ತದೆ ಅದರ ರಿಸಲ್ಟೇ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು
ಹಾಗಾದ್ರೆ ಏನಾಗುತ್ತೆ, ಚಂದ್ರದೇಶ ನಡೆಯುವಾಗ ದೈವಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡ್ತೀರಿ ಅಂತ ಇಂಡಿಕೇಶನ್ ಅಥವಾ ದೈವದ ಕೋಣೆಯನ್ನು ಚೇಂಜಸ್ ಮಾಡ್ತೀರಿ ಅಂತ ಕೂಡ ಇಂಡಿಕೇಶನ್, ಅಥವಾ ಅಲ್ಲಿ ಏನಾದರೂ ಅದನ್ನು ಒಂದು ಡೆಮೊಲಿಷ್ ಮಾಡಿ ಕೂಡ ಒಳ್ಳೆ ರೀತಿಯಲ್ಲಿ ಕಟ್ಟುವಂಥ ಯೋಗ ಭಾಗ್ಯ ಕೂಡ ಚಂದ್ರದೇಶದಲ್ಲಿ ಸ್ಟಾರ್ಟ್ ಆಗಿದೆ. ಒಟ್ಟಾರೆ ಅಲ್ಲಿ ಏನಿಟ್ಟಿದ್ದೀರಾ ಅದರ ರಿಸಲ್ಟ್ ಬರುತ್ತೆ. ಅಲ್ಲಿ ಅಲ್ಲಿ ಒಂದು ವೇಳೆ ಟಾಯ್ಲೆಟ್ ಬಂದುಬಿಡ್ತು, ರಾಹು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಈಗ ಕೋರ್ಟು ಕಚೇರಿ ಬ್ಯಾಂಕಿಂಗ್ ಲೆವೆಲಲ್ಲಿ ಸಾಲ ಸೌಲಭ್ಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ತುಂಬ ಸುಲಭ ಅಂತೂ ಕಂಡಿದ್ದಲ್ಲ, ಟಾಯ್ಲೆಟ್ ಬಂದಾಗ ಟಾಯ್ಲೆಟ್ ಬಿಟ್ಟು ಬಂದಾಗ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಆಗ ಅದಕ್ಕೆ ಬೇಕಾದಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಹೋಗಬೇಕಾಗಿರುವಂಥದ್ದು ಬಹಳ ಅನಿವಾರ್ಯ. ಸ್ವಾಧನ ಮಾಡ್ಕೊಂಡು ಹೋದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೆ ದೇವರ ಫೋಟೋಲಿ ಆ್ಯಕ್ಚುಲಿ ಬರಲಿಕ್ಕಿಲ್ಲ, ಬಟ್ ನಮ್ಮ ತುಳುನಾಡಿನಲ್ಲಿ ಏನು ಮಾಡ್ತಾರೆ, ವಾಯುವ್ಯದಲ್ಲಿ ಆ ಒಂದು ದೈವದ ಕೋಣೆಯನ್ನು ಇಟ್ಟಿರ್ತಾರೆ. ನನ್ನ ಮಟ್ಟಿಗೆ ಪರವಾಗಿಲ್ಲ, ಇಟ್ಕೋಬೋದು, ಬಟ್ ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಅತಿ ಅವಶ್ಯ. ದೇವರ ಫೋಟೋ ಖಂಡಿತ ಇಲ್ಲಿ ಇಟ್ಕೊಳ್ಬೇಕು, ಈ ಪಾರ್ಟಲ್ಲಿ ಇಟ್ಕೊಳ್ಳೋದು ಕೂಡ ಒಳ್ಳೆಯ ಲಕ್ಷಣ ಅಂತ ಹೇಳಿದೆ. ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಸುಶೀಲ್ ಅಂತ, ಮಂಗಳೂರಿನಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ತಿಳ್ಬೇಕು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? 29/11/1999, ಸಂಜೆ 7:17. ಹೆಸರೇನಮ್ಮ ಮಗನದ್ದು? ಅವನ ಕೆಲಸದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸರ್. ಅಮ್ಮ ಅಲ್ಲಿ ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ಹೊರಗೆ ಬಂದು ಮಾತಾಡಿ. ಮಗನ ಹೆಸರು ಹೇಳಿ ತಾಯಿ. ಆಕಾಶ್. ಆಕಾಶ್. ಓಕೆ, ಆಕಾಶ್. ಇದರ ಬಗ್ಗೆ ನಿನ್ನೆನೆ ಕೇಳಿದಲ್ವಾ ನೀವು? ಇಲ್ಲ ಸರ್. ಕೇಳಲಿಲ್ವಾ? ಇಲ್ಲ ಇಲ್ಲ. ಓಕೆ, ರೈಟ್, ನೋಡೋಣ ಏನು ಬರುತ್ತೆ ಅಂತ. ಓಕೆಮ್ಮ. ಸೊ ನೋಡಿ, ಅವನಿಗೆ ಏನುಂಟು ಜಾತಕ ಜಸ್ಟ್ ನೋಡ್ಕೊಂಡಿದ್ದು. ಮಗ ನಕ್ಷತ್ರ ಸಿಂಹರಾಶಿ ಜಾತಕ ನಮ್ಮ ಇದು. ಹೌದೌದು. ನೋಡಿಮ್ಮ, ಶುಕ್ರದೇಶ ನಡೀತು ಉಂಟು. ಓಕೆನಾ? ಶುಕ್ರದೇಶ ಅಲ್ಲಿ ಕೆಲಸ ಅಂತೂ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಕೆಲಸ ಅಂತೂ ಇರ್ತದೆ ಅವ್ರಿಗೆ. ಕೆಲಸದಲ್ಲಿ ಇದ್ದಾರಮ್ಮ ಈಗ? ಈಗ ಕೆಲಸದಲ್ಲಿ ಇದ್ದಾರೆ, ಅಂದರೆ ಈ ತಿಂಗಳ ಅವನಿಗೆ ಅದು ಆಗ್ತದೆ ಕೆಲಸ. ಓಕೆ, ಕೆಲಸದಲ್ಲಿ ಹೋಗಲಿ, ಅವ್ರು ಏನೂ ತೊಂದರೆ ಇಲ್ಲ, ಬಟ್ ಸಂಬಳ ಮಾತ್ರ ಕಡಿಮೆ ಇರ್ತದಮ್ಮ, ಅದೊಂದು ನೋಡ್ಕೊಳ್ಬೇಕು. ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೆ ಏನಾಗುತ್ತೆ, ಬುಧಭುಕ್ತಿ ನಡೀತಾಂಡು. ಬುಧಭುಕ್ತಿ ಏನಪ್ಪ ಮಾಡ್ತಾನೆ, ಬುಧ ಬಂದು ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಡೆಫಿನೆಟ್ ಆಗಿ. ಸೊ ಆರೋಗ್ಯ, ಸೊ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಸ್ವಲ್ಪ ಖಾರದ ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡಬೇಡಿ ಅಂತ ಹೇಳ್ತೇನೆ. ಖಾರದ ಪದಾರ್ಥ ತಿಂದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ. ಸೊ ಇದನ್ನೊಂದು ಜಾಗ್ರತೆ ಮಾಡಿ. ಆನಂತರ ಸ್ವಲ್ಪ ಪ್ರಯಾಣ ಮಾಡುವಾಗ ಸ್ವಲ್ಪ ಯಾರನ್ನಾದರೂ ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡಿಮ್ಮ. ನೋಡಿಮ್ಮ, ನಾ ಒಂದು ಮಾತಂತ ಹೇಳ್ತೀನಮ್ಮ. ಈಗ ಬುಧಭುಕ್ತಿ, ಆನಂತರಕ್ಕೆ ಕೇತುಭುಕ್ತಿ ಸ್ಟಾರ್ಟ್ ಆಗುತ್ತೆ. ಈ ಎರಡೂ ಪೀರಿಯಡ್ ಕೂಡ ಬಹಳ ಡೇಂಜರ್ ಅಮ್ಮ. ಓಕೆನಾ? ಡೇಂಜರ್ ಅಂದರೆ ಹೊರಗೆ ಹೋದಾಗ ಅವ್ರಿಗೆ ತಾಗಬಹುದು ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಅದರ ಬಗ್ಗೆ ಗಮನ ಕೊಡಬೇಕಮ್ಮ. ಸದ್ಯದ ಮಟ್ಟಿಗೆ ಏನು ಮಾಡಿ, ಬಿದ್ದಿದ್ದಾನೆ ಗಾಡಿಯಲ್ಲಿ. ಅದೇ ಆಗ್ಬೋದಮ್ಮ, ಅದೇ ಹೇಳುದು ನಾನು. ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿ ತಾಗುತ್ತೆ ಅಂತ. ಅದೇ ತಾಗುತ್ತೆ ಅವ್ರಿಗೆ, ಎಲ್ಲೇ ಹೋದಾಗ ತಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗಿಬೇಕಮ್ಮ. ಅರ್ಥ ಆಯ್ತಾ? ಆಯ್ತು. ತೊಗರ್ಬೇಳೆ ಪ್ರತಿದಿನ ಮಾಡ್ಬೇಕಂತ ಹೇಳ್ತಾರೆ, ಅದು ಮಾಡಿ ಯಾವಾಗ ಮಾಡುದು ಗೊತ್ತಾದ್ರು ಸರ್? ಸಂಧಿ ಶಾಂತಿಯ ಅದು ಈಗ ಅಲ್ಲಲ್ವ ಅಮ್ಮ, 2022ರಲ್ಲಿ. ಈಗಲ್ಲ, ಈಗಲ್ಲ, ನಾನಾ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಿಮಗೆ ಶುಕ್ರದೇಶ ನಡೆಯುವ ಶುಕ್ರಾದಿತ್ಯ ಸಂಧಿ ಶಾಂತಿ 2022 ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾಡ್ಕೊಂಡ್ರೆ ಸಾಕು. ಈಗ ಬೇಡ, ಬರುವ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸಂಧಿ ಶಾಂತಿ ಮಾಡ್ಕೊಳ್ಳಿ ಮಾ. ರೈಟಾ? ಈಗಿನ ಮಟ್ಟದಲ್ಲಿ ಬರೀ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಿರಿಮ. ಅನ್ನೋದು ದೂರ ಪ್ರಯಾಣ ಮಾಡಬೇಕು, ದಯವಿಟ್ಟು ಯಾರನ್ನಾದರೂ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿದೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಜಾಗ್ರತೆ ಮಾಡಿ, ಅನಿವಾರ್ಯತೆ ಉಂಟು. ಇಷ್ಟನ್ನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ. ಅದು ಎಲ್ಲ ಮಕ್ಕಳು ಹಾಗೆ, ಯಾರು ಕೂಡ ಹೇಳಿದ್ದು ಕೇಳುವುದಿಲ್ಲ. ಈ ಜಾತಕದಲ್ಲಿ ಹೇಳಿದ್ದು ಕೇಳುವುದಿಲ್ಲ ಅಂತ ಏನಿಲ್ಲ. ಇವರಿಗೆ ಸ್ವಲ್ಪ ಏನಾಗುತ್ತೆ, ಸಿಟ್ಟು ಜಾಸ್ತಿ, ಸಡನ್ ಆಗಿ ಸಿಟ್ಟು ಬರುತ್ತೆ, ಕೂಡಲೇ ಸರಿಯಾಗಿ ಬಿಡ್ತಾರೆ, ಏನು ತೊಂದರೆ ಇಲ್ಲ. ಡುವೆಲ್ ಮೈಂಡ್, ಡುವೆಲ್ ಮೈಂಡ್ ಅಂದರೆ ಎರಡು ಮನಸ್ಸು, ಒಮ್ಮೆ ಒಂಥರ ಇರ್ತಾರೆ, ಒಮ್ಮೆ ಮತ್ತೊಮ್ಮೆ ಬೇರೆನೇ ಇರ್ತಾರಮ್ಮ. ಯಾವಾಗ ಕೆಲಸದಲ್ಲಿ ಸಂಬಳವನ್ನು ಬಹಳ ಪಡೀಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಗ ಶಾಂತರಾಗಿಬಿಡ್ತಾರೆ, ತೊಂದರೆ ಇಲ್ಲ. ಕೆಲಸದಲ್ಲಿ ಸಂಬಳ ಚೆನ್ನಾಗಿರಬೇಕು ಅವ್ರಿಗೆ, ಆ ಇಂಟೆನ್ಷನನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಏನಾಗುತ್ತೆ, ಸಂಬಳ ಚೆನ್ನಾಗಿ ಬಂತು, ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಬಳದಲ್ಲಿ ಇರಿಟೇಷನ್ ಆಯಿತು, ಈ ಮನುಷ್ಯ ಇರಿಟೇಷನ್ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಮ್ಮ. ಬಟ್ ಓಕೆ, ಈಗ ಇಷ್ಟಂತೂ ಮಾಡ್ಕೊಳ್ಳಿಮ್ಮ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ ಓಕೆ, ಒಳ್ಳೇದಾಗಲಿ ಮಾ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್. ಓಕೆ, ಸೊ ಯಾವಾಗ ಅಲ್ವಾ ಇಲ್ಲಿ ಟಾಯ್ಲೆಟ್ ಬಂದಾಗ ನೋಡಿ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು, ಅನಿವಾರ್ಯತೆ ನಮಗೆ. ನೋಡಿ, ನಿಮ್ಮ ದಶಾಭುಕ್ತಿ ಚೆನ್ನಾಗಿ ಕೆಲಸ ಮಾಡಿ, ಆಗ ಆ ದಶೆ ಮತ್ತು ಭುಕ್ತಿ ನಡೆಯುವಾಗ ಈ ಪಾರ್ಟಲ್ಲಿ ಯಾವ ಪಾರ್ಟಿಗೆ ಬಂದುಬಿಡ್ತಪ್ಪ, ಸೊ ಅದನ್ನು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ಳಿ. ಬಹಳಷ್ಟು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬಹಳ ಒಳ್ಳೆಯ ಒಂದು ಕ್ಲೆನ್ಸಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಚಂದ್ರದೇಶ, ಯಾಕಂದರೆ ಚಂದ್ರ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಪ್ಲಾನೆಟ್ಸ್. ಅವಲ್ಲ, ನಿಮಗೆ ಬ್ಯಾಂಕಿಂಗ್ ವ್ಯವಹಾರ ಇರ್ಬೋದು, ಕೋರ್ಟು ಕಚೇರಿ ಇರ್ಬೋದು, ಅಥವಾ ಹೊರಗಿನಿಂದ ಬರುವ ಸಪೋರ್ಟಿಂಗ್ ಇರ್ಬೋದು, ತಾಯಿ ವಿಚಾರ ಇರ್ಬೋದು, ಭೂಮಿ ವಿಚಾರ, ಮನೆ ವಿಚಾರ, ಆನಂತರ ನಿಮ್ಮ ವಾಹನಗಳ ವಿಚಾರ ಎಲ್ಲವೂ ಕೂಡ ಚಂದ್ರನ ಮೇಲಿಂದ ಬರುತ್ತೆ. ಅಂದರೆ ಆ ಸುಖ ಅಂತ ಏನೋ ಅಲ್ಲಿಂದಲೇ ಬರಬೇಕು ನಿಮಗೆ. ಬಟ್ ಡೆಪ್ರಿಸಿಯೇಷನ್ ಕೂಡ ಅಲ್ಲಿಂದಲೇ ಬರೋದು, ಸವಕಳಿ ಅಂತ ಏನೋ ಅಲ್ಲಿಂದಲೇ ಬರೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಚಂದ್ರ ಯಾವುದೇ ಭಾವದಲ್ಲಿರಲಿ ಅಥವಾ ಓಕೆ ಯಾವ ಭಾವದಲ್ಲಿ ಅದನ್ನು ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೇಲಿ ಚಂದ್ರ ಇದ್ದಾನೆ. ಓಕೆ, ಎರಡನೇ ಮನೇಲಿ ಚಂದ್ರ ಇದ್ದಾಗ ಏನಾಗುತ್ತೆ, ಹಣಕಾಸು ಬರುತ್ತೆ, ನೋ ಡೌಟ್.
ಯಾವುದೇ ಪ್ರಾಬ್ಲಮ್ ಇಲ್ಲ. ಹಣಕಾಸು ಒಂದು ಪೈಸೆ ಕೂಡ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ, ಅದು ಡೆಪ್ರಿಸಿಯೇಷನ್ ಸವಕಳಿಗೆ ಒಳಗಾಗುತ್ತೆ. ಅದಕ್ಕೋಸ್ಕರ ಹಣಕಾಸನ್ನು ತುಂಬ ಸ್ಟಾಕ್ ಮಾಡುವ ಹಾಗಿಲ್ಲ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಚಂದ್ರ, ನೀವು ಹಣವನ್ನು ಯಾರಿಗಾದರೂ ಕೊಡಲೇಬೇಕು, ದಾನ ಮಾಡಬೇಕು ಅಥವಾ ಖರ್ಚು ಮಾಡಬೇಕು, ಏನಾದರೂ ಮಾಡಬೇಕು. ಬ್ಯಾಂಕಲ್ಲಿ ಅಂತೂ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಅದನ್ನು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವುದೋ ನಿಮ್ಮ ಹೆಂಡತಿ ಅಥವಾ ಯಾರೋ ಮಕ್ಕಳಿದ್ದಾರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಟಾಗ ಪರವಾಗಿಲ್ಲ, ಅಥವಾ ಎಫ್ ಡಿ ಮಾಡಿಟ್ಟಾಗ ಪರವಾಗಿಲ್ಲ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅದೇ ನಾಲ್ಕನೇ ಮನೆಯಲ್ಲಿ ಚಂದ್ರ ಬಂದುಬಿಟ್ಟ, ನಾಲ್ಕನೇ ಮನೆಯಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ, ಯಾವಾಗ ನೀವು ಭೂಮಿ ಮಾಡ್ತೀರಾ, ಮನೆ ಮಾಡ್ತೀರಾ, ಅದರಲ್ಲಿ ಯಾವಾಗಲೂ ಫ್ಲಕ್ಚುಯೇಷನ್ ಇರ್ತದೆ. ನಿಮ್ಮನ್ನು ಸೀದಲ್ಲ ಅಥವಾ ಹೋಗಲಿಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳ್ತೀನಿ. ಯಾವುದೋ ಒಂದು ಭೂಮಿಯನ್ನು ಮಾಡಿರ್ತೀರಾ, ಸ್ವಲ್ಪ ಸಮಯ ಹೋದಾಗ ಮನೆ ಮೈಂಡ್ ಚೇಂಜ್ ಆಗುತ್ತೆ, ಮತ್ತೆ ಇದು ಬೇಡಪ್ಪ ಬೇರೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಅಥವಾ ನೀವೆಲ್ಲಿ ಭೂಮಿಯಲ್ಲಿ ಇರ್ತೀರಾ ಅದು ನಿಮಗೆ ಹೇಗೆ ಸಮಯ ಕಳೀತಾ ಹೋಗುತ್ತೆ, ಡೆಪ್ರಿಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಸವಕಳಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅಥವಾ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅನ್ನು ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾಗ ನೋಡ್ಕೊಳ್ಬೇಕು ಯಾವ ರಾಶಿ ಅಂತ ನೋಡ್ಕೊಳ್ಬೇಕು, ಆನಂತರ ಚಂದ್ರನ ಪೊಸಿಷನ್ ನೋಡ್ಕೊಳ್ಬೇಕು. ಒಂದು ವೇಳೆ ಚಂದ್ರನನ್ನ ಗುರು ನೋಡ್ತಾ ಇದ್ದಾನೆ, ಓಕೆ ನೋ ಪ್ರಾಬ್ಲಮ್. ಒಂದು ವೇಳೆ ಚಂದ್ರನನ್ನ ಗುರು ನೋಡ್ತಾ ಇಲ್ಲ, ಮತ್ತೆ ನೀವೇನು ಕೂಡ ಮಾಡುವ ಹಾಗಿಲ್ಲ, ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಿಮಗೆ ಆ ಮನೆಯಲ್ಲಿ ಸ್ಯಾಟಿಸ್ಫೈಡ್ ಅಂತ ಬರಲಿಕ್ಕೆ ಅಥವಾ ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ ಅಂತ ಒಂದು ಪರ. ಅದ್ರ ಜೊತೆಗೆ ಏನಾಗುತ್ತೆ, ನಾಲ್ಕನೇ ಮನೆ ಚಂದ್ರ ಕಾರ್ಗೋ ಭಾವನಾಶ. ಆ ಕಾರ್ಗೋ ಭಾವನಾಶ ಅಂದರೆ ಆ ಭಾವನ ನಾಶ ಮಾಡಿ ಬಿಡ್ತಾನಂತ ಅರ್ಥ. ಅಂದರೆ ಅವನಿಗೆ ಬೇರೆ ಕೆಲಸನೇ ಇರಲ್ಲ, ಅದೇ ಕೆಲಸ ನಾಶ ಮಾಡುವ. ಅದಕ್ಕೋಸ್ಕರ ಯಾವಾಗ ನೋಡಿದ್ರು ಕೂಡ ಭೂಮಿ ವಿಚಾರ, ಮನೆ ವಿಚಾರ, ಅನಂತರ ಕೆಲಸದ ವಿಚಾರ ಟೆನ್ಷನ್ಗೊಳಗಾಗಿರ್ತದೆ. ನೋಡ್ಕೊಳ್ಬೇಕು, ಪರಿಹಾರಗಳನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ರೈಟ್ ತಾನೇ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ನಾನು ಕಾರ್ಕಳದಿಂದ ಮಾತಾಡೋದು. ಹಲೋ, ನಮಸ್ತೆ, ಹೇಳಿಮ್ಮ, ಹೇಳ್ತಾ ಹೋಗಿ. ಕಾರ್ಕಳದಿಂದ ಯಾರು ಮಾತಾಡ್ತಿದ್ದೀರಮ್ಮ, ಹೇಳಿ. ಉಮಾ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? 19/10/2005. ರಾತ್ರಿ 8:10. ಮಗನ ಹೆಸರು ಹೇಳಿಮ್ಮ. ಸಮರ್ಥ. ಓಕೆ, ಸಮರ್ಥ್. ಸಮರ್ಥ್ ಅವರ ಜಾತಕ ಕೃತಿಕ ನಕ್ಷತ್ರ ಮೇಷರಾಶಿ ಜಾತಕನಮ್ಮ. ಹಾಂ, ಕುಜದೇಶ ನಡೀತಾ ಉಂಟಲ್ವ, ಕುಜದೇಶ ರಾಹುಭುಕ್ತಿ ನಡೀತಾ ಉಂಟು. ಕುಜದೇಶ ರಾಹುಭುಕ್ತಿ ಒಳ್ಳೆ ರಿಸಲ್ಟ್ ಅಲ್ಲಮ್ಮ, ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಇಂಡಿಕೇಶನ್ ಉಂಟಮ್ಮ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ. ಸದ್ಯದ ಮಟ್ಟಿಗೆ ರಾಹುದೇಶ ನಡೆಯುವುದರಿಂದ ರಾಹು ಏನು ಮಾಡ್ತಾನೆ ಅಥವಾ ಬುಧನನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾನೆ ಓದಿನ ವಿಚಾರದಲ್ಲಿ, ಏನಮ್ಮ ಹೇಳಿ ಪ್ರಶ್ನೆ ಮಾಡಿ. ಅವನಿಗೆ 3 ತಿಂಗಳಿಂದ ತಲೆನೋವು ಕಡಿಮೆನೇ ಆಗ್ತಾ ಇಲ್ಲ. ಓಕೆ, ಅದೇ ಆರೋಗ್ಯದ ವಿಚಾರದಲ್ಲಿ ಕುಜ ತೊಂದರೆ ಕೊಡ್ತಾ ಇದ್ದಾನಮ್ಮ. ಅದಕ್ಕೋಸ್ಕರ ಆ ರೀತಿಯಾಗಿ ಉಂಟು, ಒಂದು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿಮ್ಮ. ಸೊ ಅವನಿಗೆ ತಲೆನೋವು ಉಂಟು, ಅದು ಕಡಿಮೆ ಆಗುತ್ತೆ. ಓಕೆ, ಕುಜದೇಶ ಬಂದಾಗ ಕುಜ ನೋಡಿ, ಎಲ್ರಿಗೂ ಕುಜದೇಶ ಬಂದಾಗ ಇದಂತ ಆಗುದಿಲ್ಲ, ಬಟ್ ನಿಮ್ಮ ಮಗನಿಗೆ ಆಗುತ್ತೆ. ಯಾಕಂದ್ರೆ ಕುಜ ಏನು ಮಾಡ್ತಾನೆ, 6ನೇ ಮನೆಯನ್ನು ಆಕ್ಟಿವೇಟ್ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಒಂದೇದಾಗಿ ಅವನಿಗೆ ಬೆಲ್ಲವನ್ನು ವರ್ಜನೆ ಮಾಡ್ಲಿಕ್ಕೆ ಹೇಳ್ಬೇಕು. ಬೆಲ್ಲ ತಿನ್ನಬಾರ್ದು, ಅದೇ ಆಯ್ತಾ? ಬೆಲ್ಲವನ್ನು ವರ್ಜನೆ ಮಾಡ್ಲಿಕ್ಕೆ ಹೇಳಿ ಒಂದು. ಎರಡನೇದಾಗಿ ಏನು ಮಾಡ್ಬೇಕಂದ್ರೆ ಅವನಿಗೆ ಪ್ರತಿದಿನ ತೊಗರುಬೇಳೆಯಿಂದ ನಿವಾಳಿಸ್ಬೇಕಮ್ಮ. ಎರಡು. ಮೂರನೇದಾಗಿ ಏನು ಮಾಡಬೇಕು, ಮಂಗಳವಾರ ದಿವಸ ಒಂದು 900 ಗ್ರಾಮ್ ಬೆಲ್ಲ ಅಥವಾ 9 ಕಿಲೋ ಬೆಲ್ಲ ಇವನ ಕೈಯಿಂದ ದೇವಸ್ಥಾನಕ್ಕೆ ದಾನ ಮಾಡಿಸ್ಬೇಕಮ್ಮ. ಇಷ್ಟು ಮೂರು ಮಾಡಿಮ್ಮ, ಅವನ ತಲೆನೋವು ಕಡಿಮೆ ಆಗುತ್ತೆ. ಆನಂತರ ಅವನು ಎಲ್ಲಿ ಮಲಗ್ತಾನೆ ಆ ಪ್ಲೇಸನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳಿಮ್ಮ. ಅವನು ಎಲ್ಲಿ ಮಲಗ್ತಾನೆ ಅಲ್ಲಿನೇ ಪ್ರಾಬ್ಲಮ್ ಉಂಟು ಅಂತ ಉಂಟು, ಆ ಪ್ಲೇಸನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಅದ್ರ ಜೊತೆಗೆ ನೋಡಿ, ರಾಹು ಭುಕ್ತಿ ನಡೀತಾ ಉಂಟು ಅವನಿಗೆ. ಈಗ ಕಲಿಯುವ ವಿಚಾರದಲ್ಲಿ ಕಾಂಪಿಟೇಟಿವ್ ಅಲ್ಲಿ ಹೋಗ್ತಾನೆ ಅಂತ ಇಂಡಿಕೇಶನ್ ಇದೆ, ಬಟ್ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಮ್ಮ, ಅದನ್ನು ನೋಡ್ಕೊಳ್ಬೇಕು. ಕೇಳುದಿಲ್ಲ, ಅದು ತುಂಬಾ ನಿನ್ನೆ ಈಗ 3 ತಿಂಗಳಲ್ಲಿ 2 ದಿನ ಹೋಗಿತ್ತು ನಿನ್ನೆ, ಮತ್ತೆ ತುಂಬಾ ಜೋರಾಗಿದೆ ತಲೆನೋವು. ಸೊ ನಾನು ಹೇಳಿದನ್ನ ಫಾಲೋ ಮಾಡಿಮ್ಮ, ಓಕೆನಾ? ಡೆಫಿನೆಟ್ ಆಗಿ ಒಳ್ಳೇದಾಗುತ್ತಮ್ಮ, ಆ ತಲೆನೋವು ಹೋಗುತ್ತೆ ನೋಡ್ಕೊಳ್ಬೇಕಾದ್ರೆ. ಓಕೆನಾ? ಎಲ್ಲಿ ಮಲಗ್ತಾನೆ ಜಾಗ ಚೇಂಜ್ ಮಾಡಿ, ಆನಂತರ ನಾನು ಹೇಳಿದೆ ಈ 3 ರೆಮಿಡಿ ಹೇಳಿದ, 3 ರೆಮಿಡಿಯನ್ನು ಫಾಲೋ ಮಾಡಿಮ್ಮ. ತಲೆನೋವು ಹೋಗಿಲ್ಲ ಅಂದ್ರೆ ವಿದಿನ್ ವೀಕ್ ಒಳಗೆ ತಲೆನೋವು ಕಡಿಮೆ ಆಗುತ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಸರಿ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ. ಸೊ ಗೊತ್ತಾಯ್ತು ನಿಮಗೆ. ಓಕೆ, ಇದು ಚಂದ್ರನನ್ನು, ಅದಕ್ಕೆ ಚಂದ್ರ ಅಂದರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಚಂದ್ರ ಎಲ್ಲಿರ್ತಾನೋ ಅಲ್ಲಿ ಸವಕಳಿಯನ್ನು ಕೊಟ್ಟೇ ಕೊಡ್ತಾನೆ. ಚಂದ್ರ ಎಲ್ಲಿರ್ತಾನೆ ಡೆಪ್ರಿಸಿಯೇಷನ್ ಅಲ್ವ, ಅದು ಆ ಪಾರ್ಟನ್ನು ಆತ ಮೈನಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ, ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಎಲ್ಲಿ ಕೂತಿದ್ದಾನೋ ಅಲ್ಲಿ, ಎಲ್ಲಿ ನೋಡ್ತಾ ಇದ್ದಾನೋ ಅಲ್ಲಿ, ಎರಡು ಕಡೆಯಿಂದ ಆತ ಅದನ್ನು ಮೈನಸ್ ಮಾಡ್ತಾ 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 ಹೋಗಿ. ಹಾಗೆ ಅದಕ್ಕೇನು ಹೇಳೋದು, ಚಂದ್ರನನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು. ಚಂದ್ರನನ್ನೇ ಯಾವತ್ತೂ ಕೂಡ ಒಂಥರ ಇನ್ಕ್ರೀಸ್ ಮಾಡಿನೇ ಇಟ್ಕೊಳ್ಬೇಕು. ಅಲ್ಲಿ ಎಲ್ಲೋ ಒಂದು ಕಡೆ ಹುಣ್ಣಿಮೆ ಚಂದ್ರ ಬಂದ ಥರನೇ ಇರಬೇಕು. ಅದಕ್ಕೋಸ್ಕರ ಪ್ರತಿ ಸೋಮವಾರ ದಿವಸ ವೃತವನ್ನು ಮಾಡೋದು, ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗೋದು, ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಈಶ್ವರನ ಮಂತ್ರಗಳನ್ನು ಜಪ ಮಾಡುವುದು, ರುದ್ರಾಭಿಷೇಕವನ್ನು ಕೊಡುವಂಥದ್ದು, ಹಾಲಿನ ಅಭಿಷೇಕವನ್ನು ಕೊಡುವಂಥದ್ದು, ನೀರಿನ ಅಭಿಷೇಕವನ್ನು ಕೊಡುವಂಥದ್ದು, ಜೊತೆಗೆ ನಿಮಗೆ ಎಷ್ಟು ವಯಸ್ಸಾಯಿತೋ ಅಷ್ಟು ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ಬರುವಂಥ, ಆಗ ನಿಮ್ಮ ಚಂದ್ರ ಎಲ್ಲಿದ್ದಾನೆ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ, ಆಗ ಪರವಾಗಿಲ್ಲ. ಅಂತ ಡೆಪ್ರಿಸಿಯೇಷನ್ ಅನ್ನೋ ಖಂಡಿತ ಕೊಡೋದಿಲ್ಲ, ಸ್ಯಾಟಿಸ್ಫೈಡ್ ಮಾಡ್ಲಿಕ್ಕೆ ಬಿಡ್ತಾನೆ. ಆನಂತರ ಅದೊಂದು ಇಮೋಷನ್ ಲೆವೆಲಲ್ಲಿ ನಿಮ್ಮನ್ನು ಮುಂದುವರ್ಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ನಿಮ್ಮ ಮನೆಯ ವಾಯುವ್ಯದ ಭಾಗವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಗೊತ್ತಾಗಿಬಿಡುದು ಚಂದ್ರ ಏನು ಮಾಡ್ತಾನೆ, ಚಂದ್ರ ದೆಶೆಯಲ್ಲಿ ಏನೆಲ್ಲ ಆಗುತ್ತೆ. ರೈತಾನೆ? ಸೊ ಇದು ಸಾಧಾರಣ ಮಟ್ಟಿಗೆ ಹೇಳಿಕೊಟ್ಟಿದ್ದೆ ನಿಮಗೆ. ಇನ್ನೇನಾಗುತ್ತೆ ನೋಡಿ, ಚಂದ್ರ
ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬರುತ್ತೆ, ಪ್ರಯಾಣ ಮಾಡ್ತೀರಾ, ದೂರ ಹೋಗ್ತೀರಾ, ಏನಾದರೂ ಒಂದು ಘಟನೆ ಅಂತೂ ಘಟಿಸೇ ಘಟಿಸಿದೆ. ಅದರ ಜೊತೆಗೆ ಏನಾಗುತ್ತೆ ಗೊತ್ತಾ, ನಿಮ್ಮ ತಾಯಿಯ ಆರೋಗ್ಯ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಯಾವಾಗ ಚಂದ್ರದೇಶ ನಡೀತಾ ಇದ್ದರೆ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ, ಚಂದ್ರದೇಶ ಚಂದ್ರಭುಕ್ತಿ ಬಂದಾಗ ಚಂದ್ರನಿಗೆ ಬಲ, ಒಡ ಹುಟ್ಟಿದವರು ಯಾರು, ಅವರ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆನಂತರ ನಿಮ್ಮ ಮಕ್ಕಳು ಯಾರಿದ್ದಾರೆ, ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಇರುವುದಿಲ್ಲ, ಮಕ್ಕಳಲ್ಲಿ ದೂರ ಹೋಗಿರ್ತಾರೆ, ಅಲ್ಲಿಂದ ಪ್ರಾಬ್ಲಮನ್ನು ಅನುಭವಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ. ಚಂದ್ರದೇಶ ನಡೆಯುವಾಗ ನಿಮ್ಮ ತಂದೆಯ ಆರೋಗ್ಯ ಬಹಳ ವೀಕ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ, ಅದನ್ನು ನೋಡ್ಕೊಳ್ಬೇಕು. ಚಂದ್ರದೇಶ ನಡೆದಾಗ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕಾರ್ಯಕ್ಷೇತ್ರದಲ್ಲಿ ಬಹಳ ಚೇಂಜಸ್ ಆಗುತ್ತೆ, ಅಥವಾ ಅಲ್ಲಿ ಕೆಲಸ ಬಿಟ್ಟು ಹೋಗ್ಬೋದು ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇಷ್ಟೆಲ್ಲ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು, ಚಂದ್ರದೇಶ ನಡೆಯುವಂಥ ಸಂದರ್ಭ. ಓಕೆ, ಗೊತ್ತಾಗ್ಬಿಡ್ತು. ಈಗೇನು ಮಾಡ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ ಮೇಡಮ್. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಸತ್ಯನಾರಾಯಣ ಅಂತ ಹೇಳಿ. ಓಕೆ, ನನ್ನ ಬಗ್ಗೆ ಕೇಳಬೇಕಿತ್ತು ಸರ್. ಎಲ್ಲಿಂದ ಮಾತಾಡು ಸರ್ ತಾವು? ಮಂಗಳೂರಿಂದ. ಓಕೆ, ನಿಮ್ಮ ಹೆಸರು, ಸಾರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 3/5/1986. ಸಮಯ? ಮಧ್ಯಾಹ್ನ 1:30. ಹುಟ್ಟಿದಲ್ಲಿ ಸರ್ ತಾವು? ಮಂಗಳೂರು ಪುಂಜಲಕಟ್ಟೆ. ಓಕೆ, ಸತಮೇಶ ನಕ್ಷತ್ರ ಕುಂಭರಾಶಿ ಜಾತಕನ? ಹೌದು. ಓಕೆ, ಇಲ್ಲಿ ಏನಾಗುತ್ತೆ ಸರ್ ನೋಡಿ, ಶನಿದೇಶ ನಡೀತೊಂಡು. ಓಕೆನಾ, ಯಾವ ದೇಶ ಶನಿದೇಶ ನಡೀತೊಂಡು, ಶನಿದೇಶದಲ್ಲಿ ಏನಪ್ಪ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಶನಿದೇಶದಲ್ಲಿ ಯಾರಪ್ಪ ಆಕ್ಟಿವೇಟ್ ಆಗಿಬಿಟ್ಟಿದೆ, ಶನಿದೇಶದಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಬಹಳ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಂಡಿಕೇಶನ್ ಉಂಟು ಸರ್. ಒಂದು ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆಗುತ್ತೆ, ಎರಡನೇದಾಗಿ ನಿಮ್ಮ ಭೂಮಿ ವಿಚಾರಗಳು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಎರಡನೇದಾಗಿ ಏನಾಗುತ್ತೆ, ಈಗಿನ ಮಟ್ಟದಲ್ಲಿ ಕುಜಭುಕ್ತಿ ನಡೀತೊಂಡು. ಯಾವುದು ಕುಜಭುಕ್ತಿ? ಕುಜಭುಕ್ತಿ ನಡೆಯುವಾಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಿದೆ ಬುಧನನ್ನು ಆಕ್ಟಿವೇಟ್ ಮಾಡಿಬಿಟ್ಟಿದ್ದಾನೆ. ಬುಧ ಬಂದು ಅಷ್ಟಮದಲ್ಲಿ ಇದ್ದುಕೊಂಡು ದ್ವಿತೀಯ ಭಾವನ ನೋಡ್ತಾ ಇದೆ. ಹಾಗಾದ್ರೆ ಏನಾಯಿತು, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕು, ಅಥವಾ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಪತ್ನಿ ವಿಚಾರದಲ್ಲಿ ಅವ್ರಿಗೆ ಆರೋಗ್ಯದ ವಿಚಾರ ಬರ್ಬೋದು, ಅಥವಾ ಮದುವೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತೊಂಡು ಏನ್ ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ನಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಕೇಳ್ತೀವಿ. ಸೊ ಕಾರ್ಯಕ್ಷೇತ್ರ ಏನ್ ತಿಳ್ಕೊಳ್ಬೇಕು ಸರ್, ಹೇಳಿ. ಮುಂದೆ ಇದೆ ಹೇಗಿದೆ ಅಂತ ಹೇಳಿ ಅನ್ಕೊಂಡು. ಏನ್ ಹೇಗಿದೆ ಅಂದ್ರೆ, ಹಣಕಾಸಿದ ತೊಂದರೆ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಮುಂದೆ ಒಂದು ಕೆಲಸಕ್ಕೆ ಇಳಿದಿದೆ, ಏನಾಗ್ತದೆ ಅದು ಅಂತೇಳಿ. ನೋಡಿ ಸರ್, ತುಂಬಾ ಡೀಟೇಲ್ ಕೊಡುವ ಹಾಗಿಲ್ಲ ನಾನು, ಯಾಕಂದ್ರೆ ನಂಗೆ ಸಮಯ ಮೀರ್ತಾ ಉಂಟು ಈಗ. ಸೊ ನಾನು ಇಷ್ಟೊಂದು ಹೇಳಬಲ್ಲೆ, ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಹೋಗ್ತಾ ಇರ್ತೀರಾ, ಶನಿದೇಶ ನಡೆಯುವಾಗ ಕಾರ್ಯಕ್ಷೇತ್ರದಲ್ಲಿ ಅದು ಇನ್ಫ್ಲುಯೆನ್ಸ್ ಆಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಸ್ಟ್ರಗಲ್ ಮಾಡ್ತೀರಾ ಅಂತ ಇಂಡಿಕೇಶನ್ ಉಂಟು ಸರ್. ಏನೇ ಕೆಲಸ ಮಾಡಿದ್ರು ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತೀರಾ ಅಂತ ಇಂಡಿಕೇಶನ್ ಉಂಟು. ಬಟ್ ಈಗ ಅದಲ್ಲ, ಈಗ ಏನಾಗುತ್ತೆ, ಕುಜಭುಕ್ತಿ ನಡೀತಾ. ಕುಜ ಯಾರು ಈ ಜಾತಕಕ್ಕೆ? ಕುಜ ಬಂದು ಭಾಗ್ಯಾಧಿಪತಿ ಮತ್ತೆ ಸುಖಾಧಿಪತಿ ಆತ. ಹಾಗಾದ್ರೆ ಭೂಮಿ ವಿಚಾರಗಳು, ಮನೆ ವಿಚಾರಗಳು, ವಾಹನದ ವಿಚಾರಗಳು ಅಲ್ಲಿ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಪತ್ನಿ ಅಥವಾ ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರ್, ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲಿವರೆಗೆ ಆಗುತ್ತೆ, 2021 ಈ ಯೋಗ ಇದೆ, ಅಲ್ಲಿ ಘಟನೆ ಘಟಿಸಿಯೇ ಘಟಿಸಿದೆ, ಅದ್ರ ಬಗ್ಗೆ ಗಮನ ಕೊಡಿ ಸರ್. ಒಳ್ಳೇದಾಗಲಿ. ಓಕೆನಾ? ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ. ಚಂದ್ರದೇಶ ನಡೆದಾಗ ಏನೆಲ್ಲ ಘಟನೆ ಘಟಿಸ್ಬೋದು ಅಥವಾ ಏನಾಗುತ್ತೆ ಏನಾಗಲ್ಲ, ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಯಾವುದೇ ದಶಾಭುಕ್ತಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಇಂಥ ಸಣ್ಣ ಸಣ್ಣ ಟೆಕ್ನಿಕನ್ನು ನೀವು ಉಪಯೋಗ ಮಾಡಿಕೊಂಡಾಗ ದಶಾಭುಕ್ತಿ ಏನೋ ನಿಮಗೆ ತೊಂದರೆಯನ್ನು ತುಂಬ ತೊಂದರೆಯನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತೇನೆ. ಇನ್ನೊಂದು ನೆನಪಿಟ್ಕೊಳ್ಬೇಕು, ಯಾವುದೇ ದಶ ನಡೆಯುವಾಗ ಏನು ಬೇಕಾದ್ರಾಗಲಿ ನೀವು ಬೇರೆಯವರಿಗೆ ನೋವನ್ನಂತೂ ಕೊಡ್ಲಿಕ್ಕೆ ಹೋಗ್ಬಾರ್ದು. ನೋವನ್ನಂತೂ ಕೊಟ್ಟಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನೋಡಿ, ಯಾರು ನೋವನ್ನು ಉಣ್ತಾರೆ ಅಥವಾ ನೋವನ್ನು ಅನುಭವಿಸ್ತಾರೆ ಅವ್ರು ನಾಳೆ ಬೆಳಗ್ತಾರೆ, ಅದು ಡೆಫಿನೆಟ್ ಆಗಿ. ಓಕೆನಾ? ಅದೇ ರೀತಿ ನೋವು ಯಾರು ಯಾರಿಗೆ ನೋವನ್ನು ಕೊಡ್ತಾರೆ, ಯಾರು ನೋವನ್ನು ಕೊಡ್ತಾರೆ, ಡೆಫಿನೆಟ್ ಆಗಿ ಅವ್ರಿಗೆ ಒಳ್ಳೆ ದಿನಗಳು ಇಲ್ಲ, ಬರುವುದೇ ಇಲ್ಲ ಅಂತ ಹೇಳ್ತೇನೆ, ಚಾನ್ಸೇ ಇಲ್ಲ ಬರಲಿಕ್ಕೆ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿ, ನೀವಿವತ್ತು ನೋವನ್ನು ಅನುಭವಿಸ್ತಿದ್ರೆ ಖಂಡಿತ ನಿಮಗೆ ನಾಳೆ ಒಳ್ಳೆ ದಿನ ಉಂಟು ಅಂತ ಅರ್ಥ. ನೀವೊಂದು ವೇಳೆ ನೋವನ್ನು ಕೊಡ್ತಾ ಇದ್ದೀರಾ, ನಿಮಗೆ ಒಳ್ಳೆ ದಿನ ಇಲ್ಲ ಈ ಲೈಫಲ್ಲಿಗೆ, ಫಿನಿಶ್, ಮುಗೀತಲ್ಲಿಗೆ. ನೀವು ಅಷ್ಟೇ, ಬೇರೇನಿಲ್ಲ, ನಿಮ್ಮಲ್ಲಿ ಯಾವುದೇ ಕೆಪಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಯಾವುದೇ ದಶಾಭುಕ್ತಿ ಬಂದಾಗ ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕರ್ಮ ಅಂತ ಏನು ಅದನ್ನು ಸ್ವಲ್ಪ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ. ಕರ್ಮದ ಲೆಕ್ಕಾಚಾರಗಳು ನಿಮಗೆ ಗೊತ್ತಿರಬೇಕು, ಆಗ ಯಾವುದೇ ದಶಾಭುಕ್ತಿಯನ್ನು ಕೂಡ ನೀವು ದಾಟಿ ಹೋಗುವಂಥ ಸಾಧ್ಯತೆಗಳು, ಅದರಲ್ಲಿ ಉನ್ನತ ಮಟ್ಟದ ಒಂದು ಸಕ್ಸಸ್ಸನ್ನು ಪಡೆಯುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಆಗಿಬಿಡಿ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಯಾರು ಬರ್ತಾರೆ, ಚಂದ್ರ ನಂತರ ಕುಜ ಬಂದುಬಿಡ್ತಾನೆ, ಮಂಗಳ ಹಲೋ ಮಂಗಳನ ದಶ ಸ್ಟಾರ್ಟ್ ಆಗುತ್ತೆ. ಸೊ ಮಂಗಳ ದಶ ಅಥವಾ ಮಂಗಳನ ಭುಕ್ತಿ ಬಂದಾಗ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಾ? ಎಲ್ಲಿಂದ? ನಾನು ಉಡುಪಿಯಿಂದ. ಓಕೆ, ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? 15/12/1991. ಓಕೆ, 15/12/1991. ಆಯ್ತಮ್ಮ, ಸಮಯ ಹೇಳಿಮ್ಮ. ಸಮಯ ಮಧ್ಯಾಹ್ನ 1:17. ಅವರ ಹೆಸರೇನಮ್ಮ? ಹುಟ್ಟಿದ್ದೆಲ್ಲಿ? ಹುಟ್ಟಿದ್ದು ಉಡುಪಿಯಲ್ಲಿ. ಉಡುಪಿಯಲ್ಲಿ. ಹೆಸರು ಅವ್ರದ್ದು? ರಮ್ಯಾ ಅಂತ. ರಮ್ಯಾ ಅಂತ, ನೋಡ ರಮ್ಯಾ ಅವ್ರಿಗೆ ಏನಾಗುತ್ತೆ, ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕ ನಮ್ಮ ಇದು. ಓಕೆ, ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿಯ ಜಾತಕ, ಏನಪ್ಪ ಆಗುತ್ತೆ ಹೇಳಿಕೊಡ್ತೀನಿ. ನೋಡಿ ಮೈಕೆ, ಕೇತು ದಶ ನಡೀತಾ ಉಂಟು. ಓಕೆನಾ? ಕೇತು ದಶ ಎಲ್ಲಿವರೆಗೆ ಉಂಟವ್ರಿಗೆ, 2020 ಕೇತು ದಶ ನಡೀತಾ ಉಂಟವ್ರಿಗೆ, ಕೇತು ದಶೆಯಲ್ಲಿ ಏನಪ್ಪ ಆಗುತ್ತೆ ಅವ್ರಿಗೆ, ಕೇತು ದಶೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆಯಮ್ಮ, ಅದನ್ನು ಜಾಗ್ರತೆ ಮಾಡಬೇಕು. ಎರಡನೇದಾಗಿ ಏನಾಗುತ್ತೆ, ಚಂದ್ರದೇಶ ನಡೀತಾ ಉಂಟು, ಚಂದ್ರಭುಕ್ತಿ ನಡೀತಾ ಉಂಟು. ಚಂದ್ರಭುಕ್ತಿ ನಡೆದಾಗ ಏನಾಗುತ್ತೆ, ಚಂದ್ರಭುಕ್ತಿ ನಡೆದಾಗ ವಿಶೇಷವಾಗಿ ಮದುವೆ ವಿಚಾರ ಅಥವಾ ಗಂಡನ ವಿಚಾರಗಳು ಇನ್ಫ್ಲ
ಅವಳಿಗೆ ಮದುವೆದ್ದು ನೆಂಟಸ್ತಿಗೆ ಬರ್ತಾ ಉಂಟು ಗುರುಜಿ, ಯಾವುದು ಸರಿಗಟ್ಟ ಆಗ್ತಾ ಇಲ್ಲ. ಮದುವೆದ್ದು ನನಗೆ ಪರಿವಿಷಿ ಆಗಿದೆ ಗುರುಜಿ. ನೋಡಿ, ಅದು ಕೇತು ದೇಶ ನಡೆಯುವಾಗ ಸ್ವಲ್ಪ ತೊಂದರೆ ಆಗುತ್ತಮ್ಮ. ಯಾಕಂದ್ರೆ ಯಾರು ಬರ್ತಾರೋ ಅವ್ರಿಗೆ ಸರಿ ಕೆಲಸ ಇರುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ, ಅಂತವ್ರೆ ಬರ್ತಾರೆ. ಸೊ ಅದಕ್ಕೋಸ್ಕರ ಕೇತು ದೇಶ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು. ಸ್ವಲ್ಪ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿಮ್ಮ. ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಹೇಳಿ, ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ, ಮಂಗಳವಾರ ದಿವಸ ಉಪ್ಪು ಹಾಕದ ಊಟವನ್ನು ಮಾಡ್ಲಿಕ್ಕೆ ಹೇಳಿಮ್ಮ. ಮಂಗಳವಾರ ದಿವಸ ಆದಷ್ಟು ಉಪವಾಸ ಇದ್ರೂ ಕೂಡ ಪರವಾಗಿಲ್ಲ, ಸಂಕಷ್ಟಿಯನ್ನು ಆಚರಣೆ ಮಾಡ್ಲಿಕ್ಕೆ ಹೇಳಿ, ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ. ಅಲ್ಲಿ ಆನಂತರ ಕೇತು ಸ್ಯಾಟಿಸ್ಫೈಡ್ ಆಗ್ಬೇಕು. ಕೇತು ಸ್ಯಾಟಿಸ್ಫೈಡ್ ಆದಾಗ ಇದು ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತಮ್ಮ. ಬಟ್ ಒಂದಂತೂ ಹೇಳ್ತೀನಿ ನಿಮಗೆ, ಈಗ ಚಂದ್ರಭುಕ್ತಿ ನಡೀತಾ ಉಂಟು. ಏನು ಚಂದ್ರಭುಕ್ತಿಯಲ್ಲಿ ಜಸ್ಟ್ ವೇಟ್, ಚಂದ್ರಭುಕ್ತಿಯಲ್ಲಿ ಮದುವೆ ಆಗುತ್ತೆ. ಚಂದ್ರಭುಕ್ತಿ ಅವ್ರಿಗೆ ಏಪ್ರಿಲ್ವರೆಗೆ ಉಂಟಮ್ಮ, ಅದಕ್ಕಿಂತ ಮುಂಚೆ ಫಿಕ್ಸ್ ಆಗಬೇಕಂತ ಇಂಡಿಕೇಶನ್ ಉಂಟಮ್ಮ. ದಯವಿಟ್ಟು ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಸರಿ ಸರಿ, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಮ್ಮ ನಿಮಗೆ. ಓಕೆ, ಸೊ ಕುಜದೇಶ ಬಂದಾಗ ಓಕೆ ಏನಾಗುತ್ತೆ? ಕುಜದೇಶ ಬಂದಾಗ ವಿಶೇಷ ರೀತಿಯಲ್ಲ ಕುಜದೇಶ ಆವಾಗ ನಿಮಗೆ ಸ್ಟಾರ್ಟ್ ಆಗುತ್ತೆ. ಕುಜದೇಶ ಅಥವಾ ಕುಜಭುಕ್ತಿ ಸ್ಟಾರ್ಟ್ ಆಗುತ್ತೆ, ರೈಟಾ? ಸೊ ಕುಜದೇಶ ಕುಜಭುಕ್ತಿ ಸ್ಟಾರ್ಟ್ ಆದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಇನ್ಫ್ಲುಯೆನ್ಸ್ ಆಗುತ್ತೆ, ರೈಟಾ? ದಕ್ಷಿಣದ ಭಾಗ. ಈಗ ದಕ್ಷಿಣದ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಟಾಯ್ಲೆಟ್ ಪಿಟ್ಟು ಬಂತು, ಬ್ಲೂ ಕಲರ್ ಬಂತು, ಬ್ಲ್ಯಾಕ್ ಕಲರ್ ಬಂತು, ಡಂಪ್ ಮಾಡ್ಕೊಂಡಿದ್ದೀರಿ, ಕಚರ ಡಬ್ಬ ಇಟ್ಟು ಬಿಟ್ಟಿದ್ದೀರಿ, ಇನ್ನೇನೋ ಡಂಪ್ ಮಾಡ್ಕೊಂಡು ಏನಾದರೂ ಕೂಡ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಈ ಪಾರ್ಟ್ ಚೆನ್ನಾಗಿದೆ, ಓಕೆ ನೋ ಪ್ರಾಬ್ಲಮ್, ನಿಮಗೆ ಕುಜದೇಶ ಚೆನ್ನಾಗಿ ಹೋಗುತ್ತೆ ಅಂತ ಇಂಡಿಕೇಶನ್ ಅದು. ಇನ್ನೇನು ಮಾಡ್ತಾನೆ ಕುಜ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ನಮಸ್ತೆ ಸರ್, ನಾನು ಶಾಂತ ಅಂತ ಹೇಳಿ ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಶಾಂತಕ್ಕ ಅವರು ಹೇಳಿ, ಯಾರು ಮಾತಾಡ್ಬೇಕಮ್ಮ? ನಾನು ನಿಮಗೆ ತುಂಬಾ ಕೇಳಿದ ಧನ್ಯವಾದ ತಿಳಿಸ್ಲಿಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದೇನೆ. ಯಾಕಂದ್ರೆ ನನ್ನ ಮಗನಿಗೆ ಇವಾಗ ಕೆಲಸ ಸಿಕ್ಕಿದೆ. ನೀವು ನಮ್ಮ ಮನೆಗೆ ಲಾಸ್ಟ್ ಜನವರಿ 25ನೇ ತಾರೀಕು ಮಹಾವಸ್ತು ಮಾಡ್ಲಿಕ್ಕೆ ನಾನು ನಿಮ್ಮನ್ನ ಕರೆದಿದ್ದು. ನೀವು ನಮ್ಮಲ್ಲಿ ಬಂದು ಮಹಾವಸ್ತು ಮಾಡಿದ್ರೆ ವಿದ್ಯಿನ್ನ ನಮ್ಗೆ 1 month ಅಲ್ಲಿ ಒಳ್ಳೆ ರಿಸಲ್ಟ್ ಫಸ್ಟ್ ರಿಸಲ್ಟ್ ಏನಂದ್ರೆ ನನ್ನ ಮಗನಿಗೆ ಒಂದು ಒಳ್ಳೆ ಕಡೆ ಆಫರ್ ತಂದು ರಾತ್ರಿ ಶಿಫ್ಟ್ ಇಲ್ಲ ಅವನಿಗೆ. ಇವಾಗ ಡೇ ಶಿಫ್ಟ್ ಅಲ್ಲಿ ಕೆಲಸ ಇದೆ. ಆಮೇಲೆ ಅವನು ಅವನು ಕಲ್ತಿರೋದು ಗೊತ್ತು, ಒಂದು ಡಿಗ್ರಿ ಮಾಡಿ ಒಂದು ಕೋರ್ಸ್ ಮಾಡಿದ್ದು ಅವನು. ಅವನು ಇಂಜಿನಿಯರಿಂಗ್ಕಿಂತ ಜಾಸ್ತಿ ಅವನಿಗೆ ಆಫರ್ ಬಂದಿದೆ ಇವಾಗ. ಅದೆಲ್ಲ ನಿಮ್ಮ ಮಹಾವತಿ ಪ್ರಭಾವ ಅಂತಾನೆ ನಾನು ಹೇಳ್ತೇನೆ. ಅವನು ಇನ್ನೊಂದು ಏನಂದ್ರೆ, ನಾನು ಬೆಂಗಳೂರಿನಲ್ಲಿ ಇದ್ದ ಎಷ್ಟೊಂದು ಪೂಜೆ ಮಾಡಿದ್ದೇವೆ, ಇಲ್ಲಿ ಎಲ್ಲ ಕಡೆನೂ ನಾವು ಹೋಗಿ ಜಾತಕ ತೋರಿಸಿದ್ದೇವೆ. ನೀವು ಮಹಾವಸ್ತುವಿಗೆ ನಮ್ಮಲ್ಲಿ ಬಂದಿರುವಾಗ ಅಲ್ಲಿ ಹೋದ್ರೆ ನಮ್ಗೇನ್ ಹೇಳ್ತಾ ಇದ್ರು, ಇಲ್ಲಿ ಟಿವಿಯಲ್ಲಿ ಹೇಳುವಾಗ ಬನ್ನಿ ಅದ್ ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ 3 questions ಅಷ್ಟೇ ಕೇಳ್ಬೇಕು. ಆದ್ರೆ ನೀವು ನಮ್ಮನೆಗೆ ಬಂದು ನಾನು 100 questions ಹೇಳಿದ್ರು ನಮ್ಗೆ ನೀವು ಪೂಜೆ ಮಾಡ್ಲಿಲ್ಲ, ಅದು ನನ್ಗೆ ಒಂದು ತುಂಬಾ ಸಂತೋಷ ಆಯ್ತು. ಅದಕ್ಕೋಸ್ಕರ ಇನ್ನೊಂದು ಏನಂದ್ರೆ, ನನ್ಗೆ 2nd ಒಂದು ಕೇಳಿಕ್ಕಿತ್ತು, ಎಲ್ಲ ಚೆನ್ನಾಗಿ ಆಗಿದೆ. ಒಂದೇ ಒಂದು ನನ್ನ 2nd ನೀವು ನನ್ಗೆ ಹೇಳಿದ್ರಿ ಇಂಜಿನಿಯರಿಂಗ್ ಗೆ ಅವ್ನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅದೊಂದು ನಾನು ನಿಮ್ಮ ಹತ್ರ ಕೇಳ್ಬೇಕಿತ್ತು. ಅವನ ಟೈಮ್ ಬಂದ್ಬಿಟ್ಟು ಹೆಸರು ಡಾಕ್ಟರ್ MS 1-10 ಮಧ್ಯಾಹ್ನ. ಡೇಟ್ ಆಫ್ ಬರ್ತ್ ಹೇಳಿಮ್ಮ, ಡೇಟ್ ಕರೆಕ್ಟ್ ಆಗಿ ಹೇಳಿಮ್ಮ. 6-1 ಓಕೆ 1999 ಓಕೆ 1-10 ಮಧ್ಯಾಹ್ನ. ಮಧ್ಯಾಹ್ನ ಹುಟ್ಟಿದಲ್ಲಿಮ್ಮ? ಹುಟ್ಟಿದ್ದು ಬೆಂಗಳೂರಲ್ಲಿ. ಅವನಿಗೆ ಇವಾಗ ಫೈನಲ್ ಇಯರ್ 7th ಆಗ್ತದೆ, ಹಾಗೆ ಅವನು ಎಂಟ್ರಿ ಆಗಿದ್ದಾನೆ. ಅವನಿಗೆ ಒಂದು ಒಳ್ಳೆ ಕೆಲಸದ ಇದನ್ ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಆಯ್ತಮ್ಮ, ನೋಡಿ ಅವ್ರಿಗೆ ಸೂರ್ಯ ದರ್ಶನ ನಡೀತಮ್ಮ. ಯಾರಿಗೆ? ನಿಮ್ಮ ಮಗನಿಗೆ ಸೂರ್ಯ ದರ್ಶನ ನಡೀತಾನೆ. ಸೂರ್ಯ ಏನ್ ಮಾಡ್ತಾನೆ, ಸೂರ್ಯ ಈ ಜಾತಕಕ್ಕೆ ಪಂಚಮಾಧಿಪತಿಯಾಗಿ ಎಲ್ಲಿದ್ದಾನೆ ಅಂತ ಭಾಗ್ಯದಲ್ಲಿದ್ದಾನೆ. ಖಂಡಿತ ಭಾಗ್ಯದಲ್ಲಿ ಉನ್ನತಿ ಕೊಡ್ತಾನೆ. ಆನಂತರ ಆ ಸ್ಟೇಟಸ್ಗೆ ತಗೊಂಡು ಹೋಗ್ತಾನೆ ಅಂತ ಇಂಡಿಕೇಶನ್ ಇದೆಯಮ್ಮ. ನಿಮ್ಗೆ ಹೆದರುವಂತ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಉಲ್ಟಾ ಬುಧ ಭುಕ್ತಿ ನಡೀತಾನೆ, ಬುಧ ಕೂಡ ಅಷ್ಟೇನೆ ಆ ಸ್ಟೇಟಸ್ಗೆ ಕರ್ಕೊಂಡೋಗಿ. ಬುಧ ಮತ್ತೆ ಸೂರ್ಯನ ಕಾಂಬಿನೇಷನ್ ಇದೆ, ಭಾಗ್ಯದಲ್ಲಿದ್ದಾರೆ. ನಿಮಗೆ ಡೆಫಿನೆಟ್ ಆಗಿ ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಲಗ್ನದಲ್ಲಿ ಶನಿ, ಪಂಚಮದಲ್ಲಿ ರಾಹು. ಲಗ್ನದಲ್ಲಿ ಶನಿ ಬಂದಾಗ ಸೂರ್ಯ ಪಡಿತಿಂತಾನೆ, ಪಂಚಮದಲ್ಲಿ ರಾಹು ಬಂದಾಗ ಸೂರ್ಯ ಪಡಿತಿಂತಾನೆ. ಇದರ ಮುಖಾಂತರ ಏನಾಗುತ್ತೆ, ತಂದೆಯ ಜೊತೆಗೆ ರಿಲೇಷನ್ಶಿಪ್ ಅನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಂತ ಅನಿವಾರ್ಯ ತಂಡು. ತಂದೆ ಆಶೀರ್ವಾದನ ಪಡಿಬೇಕಾಗುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನ ಹರಿವನೀರಲ್ಲಿ ಬಿಡ್ತಾ ಬನ್ನಿ, ದೂರ ಬಿಸಾಡಿ ಪರವಾಗಿಲ್ಲ. ಸೊ ಅದನ್ನ ಮಾಡಿದಾಗ ಸೂರ್ಯನ ನೆಗೆಟಿವ್ ಏನಿಡೋದು ಕಡಿಮೆ ಆಗುತ್ತೆ. ಮತ್ತೆ ಅವ್ರಿಗೆ ಯಾವ ಸ್ಟೇಟಸ್ಗೆ ಹೋಗ್ಬೇಕಮ್ಮ, ಅವ್ರು ಖಂಡಿತ ಹೋಗಿಯೇ ಹೋಗ್ತಾರಮ್ಮ, ಖಂಡಿತ ಒಳ್ಳೇದಾಗುತ್ತೆ. ವರಿ ಮಾಡೋದಾಗುತ್ತೆ. ಆಮೇಲೆ ಆಮೇಲೆ ಒಂದು ವಿಷಯ ನಿಮ್ಗೆ ಹೇಳ್ಬೇಕು ಸರ್, ಇನ್ನೊಂದ್ಸಲ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನೀವು ನಮ್ಗೆ ಇಲ್ಲಿ ಬಂದು ವಾಸ್ತು ಮಾಡಿದ್ಮೇಲೆ 48 ದಿನದಲ್ಲಿ ರಿಸಲ್ಟ್ ಬಂದಿದೆ. ನಾನು ಎಲ್ಲರ ಹತ್ರ ಕೇಳ್ತಾ ಇದ್ದೇನೆ, ಮಂಗಳೂರು ಅವರು ನಿಮ್ಮ ಈ ತರ ಪ್ರೋಗ್ರಾಮ್ ಎಲ್ಲ ಅವರು ವಾಸ್ತುವನ್ನ ಇಟ್ಟು, ಆಮೇಲೆ ನೀವು ನಮ್ಗೆ ಏನೇನು ಟಿಪ್ಸ್ ಕೊಟ್ಟರು ಅದನ್ನ ನಾನು 100% ಪಾಲಿಸ್ತಾ ಇದ್ದೇನೆ. ನೀವು ಹೇಳಿದ್ರು ಪೇಂಟ್ ಅನ್ನು ಚೇಂಜ್ ಮಾಡ್ಬೇಕು, ಅದು ಮಾಡಿಸಿ ಆಯ್ತು. ಅಡಿಗೆ ಕೊಳೆಯಲ್ಲಿ ಚೇಂಜ್ ಮಾಡ್ಬೇಕು, ಅದನ್ನು ಮಾಡಿಸಿ ಆಯ್ತು. ಆಮೇಲೆ ನನ್ನ ತಂಗಿಗೂ ನಾನು ಒಂದು ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಅವಳೇ ನನಗೆ ಇದನ್ನ ಹೇಳಿರೋದು. ಎವ್ರಿ ಡೇ ಅವಳು ನಿಮ್ಮ ವಾಸ್ತು
ಇದರದ್ದು ಕ್ಲಾಸಿಗೆ ಅವಳು ಲೈವ್ ಅಲ್ಲಿ ಮಾಡ್ತಾ ಇದ್ದಾಳೆ, ಒಂದೊಂದು ಟಿಪ್ಸ್ ನನಗೆ ಕೊಡ್ತಾಳೆ. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೇನೆ, ಎಲ್ಲರೂ ನಿಮ್ಮ ಈ ಸದುಪಯೋಗ ಮಾಡಬೇಕು. ನಿಮ್ಗೆ ಅನಂತ ಅನಂತ ಕೋಟಿ ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದ. ಓಕೆ, ಬೆಂಗಳೂರಿಂದ ಒಂದು ಕರೆ ಅಲ್ವಾ, ಬೆಂಗಳೂರಿಂದ ಕರೆ, ಅವ್ರ ಮನೆಗೆ ಹೋಗಿ ವಾಸ್ತು ಮಾಡಿದ್ದು ಅಲ್ವಾ. ವಾಸ್ತು ಮಾಡಿದ್ರು ನೋಡಿ, ಇಲ್ಲೇನಾಗುತ್ತೆ, ನಾವು ಹೇಳಿದನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಅದು ರಿಸಲ್ಟ್ ಅಂದು ಇದ್ದೇ ಇರ್ತದೆ. ಈಗ ಕೆಲವರಿಗೆಲ್ಲ ನಾವು ಹೇಳಿದನ್ನು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಎಲ್ಲೋ ಪೇಂಟ್ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ, ಸಿಂಪಲ್ ಆಗಿ ಎಲ್ಲೋ ಪೇಂಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಾಗ ಪ್ರಾಬ್ಲಮ್ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಬಾಕಿ ಸಮಯದಲ್ಲಿ ಚೇಂಜಸ್ ಅಂತೂ ಬಂದೇ ಬರ್ತದೆ. ನಾವು ಹೇಳಿದನ್ನು ಫಾಲೋ ಮಾಡ್ಬೇಕು ಅಷ್ಟೇ. ಈಗ ಜಾತಕವನ್ನು ನೋಡ್ಕೊಂಡಾಗ ಕೂಡ ಒಳ್ಳೆ ರಿಸಲ್ಟ್ ಇದೆ, ಅಂತದೇನು ಪ್ರಾಬ್ಲಮ್ ಇಲ್ಲ. ಬಟ್ ಶನಿ ಲಗ್ನದಲ್ಲಿ, ಪಂಚಮದಲ್ಲಿ ರಾಹು ಸೂರ್ಯ ಪಿಡಿದಂತಾನೆ, ತಂದೆ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಎಲ್ಲೊಂದು ಕಡೆ ಕಿರಿಕಿರಿ ಆಗುವಂಥದ್ದು. ಸೊ ಹಾಗೂ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗೆ ಅಂತೂ ಖಂಡಿತ ಇದೆ, ಖಂಡಿತ ಒಳ್ಳೇದಾಗುತ್ತಪ್ಪ. ಸೊ ಯಾವುದೇ ವಿಚಾರದಲ್ಲಿ ಕೂಡ ತುಂಬ ವಿಶ್ವಾಸ ಇಟ್ಟು ಮಾಡಿದಾಗ ಡೆಫಿನೆಟ್ ಆಗಿದೆ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡ್ತೇವೆ. ಒಂದು ಮಾತಂತೂ ನೆನಪಿಟ್ಕೊಳ್ಳಿ, ಇವತ್ತು ಬರೆದಿಟ್ಕೊಳ್ಳಿ ಬೇಕಾದ ಒಂದು ಮಾತನ್ನು. ಯಾವಾಗ ನಿಮ್ಮ ಮನೆಯಲ್ಲಿ ವಾಸ್ತು ತುಂಬಾ ಪ್ರಾಬ್ಲಮ್ ಕೊಡ್ತಾ ಉಂಟು, ತುಂಬ ತೊಂದರೆ ಕೊಡ್ತಾ ಉಂಟು, ಆಗ ನೀವು ಯಾವುದೇ ಮಂತ್ರ ಜಪ, ಯಾವುದೇ ಪೂಜೆ, ಪುರಸ್ಕಾರ, ದೇವಸ್ಥಾನ ಭೇಟಿ ಅದು ನಿಮಗೆ ಫಲ ನೀಡದೇ ಹೋಗುತ್ತೆ. ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಹೇಳ್ತಾ ಇದ್ದೇನೆ, ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಹೇಳ್ತಾ ಇದ್ದೇನೆ. ಯಾವಾಗ ಇಲ್ಲಿ ಸರಿ ಇಲ್ಲ, ನೀವು ಎಲ್ಲಿ ಹೋಗಿ ಏನೇ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರೋದೇ ಇಲ್ಲ, ನೀವು ಏನು ಬೇಕಾದರೂ ಮಾಡಿ ಚಾನ್ಸೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಏನು ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಅದಕ್ಕೋಸ್ಕರ ಯಾವುದು ಮನೆ ಅಥವಾ ಮನ ಇದೆರಡನ್ನು ಸರಿಯಾಗಿ ಇಟ್ಕೊಂಡಾಗ ನೀವೇನೇ ಮಾಡಿದರೂ ಕೂಡ ಸಕ್ಸಸ್ ಆಗುತ್ತೆ. ನೀವೆಲ್ಲಿ ಹೋದರೂ ಕೂಡ ಸಕ್ಸಸ್ ಆಗ್ತೀರಾ ಅಂತ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಕುಜದಶೆ ನಡೆದಾಗ ಏನಾಗುತ್ತೆ, ಕುಜದಶೆ ನಡೆದಾಗ ಏನಾಗುತ್ತೆ, ವಿಶೇಷರಿದೆ ಕುಜದಶೆ ನಡೆದಾಗ ವಿಶೇಷ ಏನಾದರೂ ಹೊಸ್ತನ್ನು ಸ್ಟಾರ್ಟ್ ಮಾಡ್ತೀರಿ ಅಂದರೆ ಇಂಡಿಕೇಶನ್ ಕುಜದಶೆ. ಈಗ ಯಾರೋ ಒಬ್ಬರು ಕರೆ ಮಾಡಿದ್ರಲ್ವ, ಕುಜ ಭುಕ್ತಿ ನಡೀತಾ ಉಂಟು, ಏನೋ ಹೊಸ್ತನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಂಡಿಕೇಶನ್, ಖಂಡಿತವಾಗಿ ಅದನ್ನು ಮಾಡಿಯೇ ಮಾಡ್ತಾರೆ ಅವರು. ಬಟ್ ಅವ್ರ ಜಾತಕದಲ್ಲಿ ಏನಿತ್ತು, ಸೂರ್ಯ ಮತ್ತು ರಾಹು ಮೇಷರಾಶಿಯಲ್ಲಿದ್ದಾರೆ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅದರಲ್ಲಿ ಮೋಸ ಕೂಡ ಆಗುವಂಥ ಸಾಧ್ಯತೆಗಳುಂಟು. ಸೊ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕು. ಬಾಕಿ ವಿಚಾರ ಪರವಾಗಿಲ್ಲ, ಅದಕ್ಕೆ ಜಾತಕವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಆಕಲನ ಮಾಡಿಕೊಂಡು ಪ್ರಿಡಿಕ್ಷನ್ ಮಾಡಬೇಕಾದಂಥ ಅನಿವಾರ್ಯತೆ ಪರಿಹಾರ ಕೊಡಬೇಕಾದ ಅನಿವಾರ್ಯತೆ, ಅಂತಹ ಪರಿಹಾರಗಳನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ಓಕೆ, ರೈಟ್. ಆನಂತರ ಕುಜದಶೆ ನಡೆದಾಗ ವಿಶೇಷ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗ ಇನ್ಫ್ಲುಯೆನ್ಸ್ ಆಗುತ್ತೆ. ದಕ್ಷಿಣದ ಭಾಗ ಯಾವುದು, ನಿಮ್ಮ ಸೌತ್ ಕಾರ್ನರ್ ಇನ್ಫ್ಲುಯೆನ್ಸ್ ಆಗುತ್ತೆ. ಸೌತ್ ಕಾರ್ನರ್ ಇನ್ಫ್ಲುಯೆನ್ಸ್ ಆಗಿದಾಗ ಅದು ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು. ಅದರ ಜೊತೆಗೆ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ಕೆಟ್ಟದನ್ನು. ಇದೇನು ಮಾಡುತ್ತೆ, ದಕ್ಷಿಣದ ಭಾಗ ಫೇಮನ್ನು ಕೊಡುವಂಥದ್ದು, ರಿಲ್ಯಾಕ್ಸನ್ನು ಕೊಡುವಂಥದ್ದು ಅಲ್ಲ, ಫೇಮ್ ಮತ್ತು ರಿಲ್ಯಾಕ್ಸ್. ಈಗ ಯಾವಾಗ ಕುಜದಶೆ ಕುಜಭುಕ್ತಿ ಬಂದುಬಿಡ್ತು, ನೀವೇನು ಮಾಡ್ತೀರಾ, ನನಗೆ ಫೇಮ್ ಬೇಕು, ನನಗೆ ನೇಮ್ ಬೇಕು, ನಾನು ಒಂದಷ್ಟು ಪ್ರಚಾರ ಆಗಬೇಕು, ಈ ಬಗ್ಗೆ ನಿಮಗೆ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಕೂಡ ಮಾಡ್ತೀರಾ, ಅಥವಾ ನಿಮ್ಮ ಬಿಸ್ನೆಸ್ ಏನುಂಟು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅನ್ನೋ ಒಂದು ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕೆಲಸ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗಬೇಕು, ಒಳ್ಳೆ ಸಂಬಳ ಪಡಿಬೇಕನ್ನು ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿದ್ದಾನೆ, ನಿಮ್ಮ ದಕ್ಷಿಣದ ಪಾರ್ಟ್ ಚೆನ್ನಾಗಿದೆ, ಓಕೆ ನೋ ಪ್ರಾಬ್ಲಮ್. ಒಂದು ವೇಳೆ ಅದು ಸರಿ ಇಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು. ಒಂದು ವೇಳೆ ಅಲ್ಲಿ ಟಾಯ್ಲೆಟ್ ಬಂದುಬಿಡ್ತು, ರಾಹುವಿನ ಎನರ್ಜಿ ಕ್ರಿಯೇಟ್ ಆಯಿತು, ಪಿಟ್ಟು ಬಂದುಬಿಡ್ತು, ರಾಹುವಿನ ಎನರ್ಜಿ ಕ್ರಿಯೇಟ್ ಆಯಿತು, ಡಂಪ್ ಮಾಡ್ಕೊಂಡ್ರಿ, ರಾಹುವಿನ ಎನರ್ಜಿ ಕ್ರಿಯೇಟ್ ಆಯಿತು, ಕಬ್ಬಿಣದ ಸಾಮಾನು ಹಾಕೊಂಡು ಶನಿ ಎನರ್ಜಿ ಕ್ರಿಯೇಟ್ ಆಯಿತು, ಆನಂತರ ಅಲ್ಲಿ ಬ್ಲ್ಯಾಕ್ ಕಲರ್ ಬಂತು ಶನಿ, ಆನಂತರ ಬ್ಲೂ ಕಲರ್ ಬಂತು ಶನಿ ಎನರ್ಜಿ ಕ್ರಿಯೇಟ್ ಆಯಿತು, ಆ ಪಾರ್ಟ್ ತಗ್ಗಾಯಿತು, ಚಂದ್ರನ ಎನರ್ಜಿ ಬಂದುಬಿಡ್ತು. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇದನ್ನು ಚೆನ್ನಾಗಿಟ್ಕೊಳ್ಳಿ. ನಿಮಗೆ ಮಂಗಳದೇಶ ಸ್ಟಾರ್ಟ್ ಆಯಿತು, ದಕ್ಷಿಣದ ಭಾಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಹೇಗಾದರೂ ಮಾಡಿ ಕ್ಲೆನ್ಸಿಂಗ್ ಮಾಡಿ. ನಿಮಗೆ ಗೊತ್ತಿಲ್ಲ, ಅದಕ್ಕೆ ಸಂಬಂಧದ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸನ್ನು ಯಾರನ್ನಾದರೂ ಕರ್ಕೊಂಡು ಬನ್ನಿ ಮನೆಗೆ, ಅವರು ನಿಮಗೆ ಖಂಡಿತ ಪರಿಹಾರ ಹೇಳಿಕೊಡ್ತಾರೆ, ಅದರ ಮುಖಾಂತರ ನಿಮ್ಮನ್ನು ಅವರು ಖಂಡಿತ ಮುಂದುವರಿಸ್ತಾರೆ. ಸೊ ಆ ಟೆಕ್ನಿಕ್ ಗೊತ್ತಿದ್ದವರನ್ನೇ ಕರೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ದೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇನ್ನೇನಾಗುತ್ತೆ ನಿಮಗೆ ಕುಜ ದೇಶದಲ್ಲಿ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಮಂಗಳೂರಿಂದ ಭಾರತಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ಗೆ ಮಗನ ಬಗ್ಗೆ ತಿಳ್ಕೊಬೇಕು, ಅಂದ್ರೆ ಅವನ ಮದ್ವೆ ಕೇಳ್ಬೇಕಿತ್ತು. ಹಾ, ಓಕೆ. ಅವನು ಹುಟ್ಟಿದ ದಿನಾಂಕ 7/2/93 ಸಂಜೆ 5:30 ಗಂಟೆ. ಸಂಜೆ 5:30 ಗಂಟೆ ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿಲ್ಲ, ಮ್ಯಾಂಗ್ಳೂರಲ್ಲೇ. ಮ್ಯಾಂಗ್ಳೂರಲ್ಲಿ ಹುಟ್ಟಿದ್ದು, ಓಕೆ. ಅವ್ರ ಜಾತಕ ಬಂದು ಮಕರ ನಕ್ಷತ್ರ ಸಿಂಹ ರಾಶಿ ಜಾತಕನ? ನೋಡೋಣ ಜಾತಕ ಏನಿಡುತ್ತೆ ನೋಡ್ಕೊಂಡು ಮೇಡಮ್. ಜಾತಕದಲ್ಲಿ ಏನಾಗುತ್ತೆ, ಅವರಿಗೆ ಸೂರ್ಯ ದೇಶ ನಡೀತಾ ಉಂಟಲ್ಲ, ಸೂರ್ಯ ದೇಶ. ಸೂರ್ಯ ದೇಶ ಏನಪ್ಪ ಮಾಡ್ತಾನೆ ನೋಡಿ, ಒಂದನೇದಾಗಿ ಸೂರ್ಯ ಬಂದು ಈ ಜಾತಕಕ್ಕೆ ಯಾರು, ಸೂರ್ಯ ಬಂದು ಈ ಜಾತಕಕ್ಕೆ ಧನಾಧಿಪತಿ ಮುಂದೆ ಮಾರಕಾಧೀಶ ಸಪ್ತಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಶನಿ ಇದ್ದಾನಮ್ಮ. ಯಾವಾಗ ಯಾವಾಗೆಲ್ಲ ನೀವು ಮದುವೆಗೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತೀರಿ, ಅಥವಾ ಅವನ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಥವಾ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ, ಹೌದಮ್ಮ? ನನಗೆ ನೀವಿವತ್ತು ಮಾತಾಡುವಂತಿಲ್ಲ ನೋಡಿಮ್ಮ, ಒಂದು ಮಾತು ಹೇಳಿ ನಂಗೆ. ಸೊ ಈಗ ಮದುವೆ ವಿಚಾರದಲ್ಲಿ ಎಲ್ಲಿವರೆಗೆ ಮುಂದುವರೆದಿದೆ ನಮ್ಮ, ಯಾನಾದ್ರೂ ಅದು ಬಂದಿದೆ, ಏನ್ ಏನ್ ಬರುತ್ತೆ ಅದ್ರಲ್ಲಿ? ಹುಡುಗಿ ನೋಡಿದೇವೆ ನಾವು. ಓಕೆ, ಅದು ಆದ್ರ ನಕ್ಷತ್ರ ಮಿಥುನ ರಾಶಿ. ಸೊ ಓಕೆ, ನೀವು ಹುಡುಗಿ ನೋಡಿದಿರಲ್ಲಮ್ಮ, ಆ ಹುಡುಗಿಯನ್ನ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅಷ್ಟೇ ಸಾಕು.
ಓಕೆ ಈ ಜಾತಕ ಏನು ಹೇಳ್ತಾ ಉಂಟು ನಿಮಗೆ ವಿಶೇಷ ರೀತಿಯಲ್ಲಿ ಅಲ್ಲಿ ಶನಿ ಮತ್ತೆ ಯಾರ ಕಾಂಬಿನೇಷನ್ ಶನಿ ಮತ್ತೆ ಸೂರ್ಯನ ಕಾಂಬಿನೇಷನ್ ಸಪ್ತಮದಲ್ಲಿ ಉಂಟು ನೀವು ಯಾವಾಗ ಯಾವಾಗೆಲ್ಲ ಮದುವೆ ವಿಚಾರದಲ್ಲಿ ಮಾತಾಡ್ತೀರಾ ನಿಮ್ಮ ಇವರ ತಂದೆ ಮತ್ತು ಇವ್ರ ಬಂದು ಜಗಳ ಆಗಲೇಬೇಕು ಚಾನ್ಸ್ ಇಲ್ಲ ಅದು ಜಗಳಾದ ನಂತರ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಆಗಲ್ಲಮ್ಮ ಅದು ನಿಮಗೆ ಹೇಳಿದರೆ ಅರ್ಥ ಆಗಲ್ಲ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿತ್ತು ಓಕೆನಾ ಮದುವೆ ಅಂತ ಆಗುತ್ತೆ ಜಗಳಾದ ನಂತರ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಆಗೋದಿಲ್ಲ ನೀವೇನು ಬೇಕಾದರೂ ಮಾಡಿ ಓಕೆ ಒಮ್ಮೆ ಜಗಳಾಗುತ್ತೆ ಮತ್ತೆ ಮದುವೆ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ವ ಇಲ್ಲ 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 ಅಂತ ಹೇಳೋದಲ್ಲ ಯಾಕಂದರೆ ಜಾ ಕಾಂಬಿನೇಷನ್ ಅದು ತೋರಿಸ್ತಂಟು ನಾನು ಕೂಡ ಏನು ಮಾಡುವಾಗಿಲ್ಲ ಈಗ ಗುರುಭಕ್ತಿ ನಡೀತಂಟು ಹುಡುಗಿ ಅಂತೂ ಬಂದಿದ್ದಾಳೆ ಬಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಇನ್ನು ಅದನ್ನು ಮ್ಯಾಚ್ ಮಾಡಬೇಕು ಯಾರು ಒಳ್ಳೆ ಜ್ಯೋತಿಷಿಗಳ ಹತ್ರ ಹೋಗಿ ಅದನ್ನು ತೋರಿಸಿ ಅದು ಮ್ಯಾಚ್ ಮಾಡಿಸಿ ತುಂಬ ಚೆನ್ನಾಗಿದ್ರೆ ಒಳ್ಳೆದಾಗಲಿ ತಾಯಿ ರೈಟ್ ಸೊ ದಕ್ಷಿಣದ ಭಾಗ ಓಕೆ ಏನತ್ತೆ ದಕ್ಷಿಣದ ಭಾಗಕ್ಕೆ ಸಂಬಂಧಪಟ್ಟಂತೆ ಕುಜದರ್ಶನ ನಡೆದಾಗ ಇನ್ಫ್ಲುಯೆನ್ಸ್ ಆಗುತ್ತೆ ಗೊತ್ತಾಯ್ತು ನಿಮ್ಗೆ ಇನ್ನು ಕುಜದರ್ಶನ ನಡೆದಾಗ ನೇಮ್ ಬೇಕು ಫೇಮ್ ಬೇಕು ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನೋ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾನೆ ಅದು ಖಂಡಿತ ಬರ್ಬೋದು ನಿಮಗೆ ಅದರ ಜೊತೆಗೆ ಯಾವಾಗ ಕುಜದರ್ಶನ ನಡೆದ ಹೊಸ್ತನ್ನು ಸ್ಟಾರ್ಟ್ ಮಾಡ್ತೀರಾ ಅದಂತೂ ಆಗಿ ಆಗುತ್ತೆ ನಿಮಗೆ ಅದರ ಜೊತೆಗೆ ಏನಾಗುತ್ತೆ ಗೊತ್ತಾ ನಿಮ್ಮ ಆರೋಗ್ಯದ ವಿಚಾರಗಳನ್ನು ಮಾತ್ರ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಆರೋಗ್ಯದ ವಿಚಾರಗಳು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಯಾರಿಗೆಲ್ಲ ಕುಜದರ್ಶ ಕುಜಭಕ್ತಿ ನಡೆಯುವಾಗಲೇ ಶುಗರ್ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದನ್ನು ಗಮನ ಕೊಡಬೇಕು ರೈಟಾ ಗೊತ್ತಾಯ್ತಾ ನಿಮ್ಗೆ ಯಾವಾಗೆಲ್ಲ ಇದು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿದೆ ಅಲ್ಲಿ ಕುಜದಶೆ ಕುಜಭುಕ್ತಿನೇ ಬಂದಿರ್ತದೆ ಬೇಕಾದ್ರೆ ಜಾತಕವನ್ನು ತೆಗೆದು ನೋಡಿ ಅಂತೇಳಿ ಗೊತ್ತಾಗುತ್ತೆ ಕುಜದಶೆ ಕುಜಭುಕ್ತಿ ಕುಜ ಅಂತರ ಯಾವುದಾದ್ರೂ ಒಂದರಲ್ಲಿ ಕುಜ ಇರ್ತಾನೆ ಅದೇ ಸಮಯದಲ್ಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿರ್ತದೆ ಅದು ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೋದು ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗಿರ್ಬೋದು ಅಥವಾ ನಿಮಗೆ ಇದು ಏನು ಹೇಳ್ತಾರೆ ಶುಗರ್ ಬಂದಿರ್ಬೋದು ಅಥವಾ ರಕ್ತದಲ್ಲಿ ಏನು ಕಬ್ಬಿಣದ ಅಂಶ ಕಡಿಮೆ ಆಗಿರ್ಬೋದು ಅದೆಲ್ಲ ಕೂಡ ಕುಜದಶೆಯಲ್ಲಿ ಆಗುವಂಥದ್ದು ಅಥವಾ ಕುಜಭುಕ್ತಿಯಲ್ಲಿ ಆಗುವಂಥದ್ದು ಅದರ ಬಗ್ಗೆ ಗಮನ ಕೊಡಬೇಕು ಇನ್ನು ಕುಜದಶೆ ನಡೆದಾಗ ಏನಾಗುತ್ತೆ ಕುಜ ಬಂದು ಭೂಮಿಕಾರಕ ಹಾಗಾದರೆ ಭೂಮಿಯ ವಿಚಾರಗಳು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ವಿಶೇಷ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಭೂಮಿಯನ್ನು ತಗೊಳ್ತೀರಾ ಅಥವಾ ಮಾರ್ತೀರಾ ಏನಾದರೂ ಒಂದು ಮಾಡಿಯೇ ಮಾಡ್ತೀರಾ ಅದರ ಜೊತೆಗೆ ನಿಮ್ಮ ಒಡಹುಟ್ಟಿದವರು ಯಾರಿರ್ತಾರೆ ಅವ್ರ ಜೊತೆಗೆ ನಿಮ್ಮ ಒಂದು ಬಾಂಧವ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ಓಕೆನಾ ಯಾರ ಜೊತೆ ನೀವು ಇರ್ತೀರಾ ಯಾರ ಜೊತೆಗೆ ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ ನಿಮ್ಮ ಬಾಂಧವ್ಯಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಉಂಟು ಒಂದೊಂದು ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ಅವರ ಒಡಹುಟ್ಟಿದವ್ರ ಜೊತೆಗೆ ಸಂಬಂಧ ಚೆನ್ನಾಗಿಲ್ಲ ಅವ್ರಿಗೆ ಮಂಗಳ ಚೆನ್ನಾಗಿಲ್ಲ ಅಂತಾಯಿತು ಮಂಗಳನಿಗೆ ಬಲ ಇಲ್ಲ ಅಂತಾಯಿತು ಯಾವಾಗ ಮಂಗಳನಿಗೆ ಬಲ ಇಲ್ಲ ಆವಾಗ ನೋಡಿ ಒಡಹುಟ್ಟಿದವ್ರ ಜೊತೆಗೆ ರಿಲೇಷನ್ಶಿಪ್ ಇಲ್ಲ ಒಡಹುಟ್ಟಿದವ್ರಿಗೆ ನೀವೇನೇ ಮಾಡಿದರೂ ಆಗುವುದಿಲ್ಲ ಅಥವಾ ಒಡಹುಟ್ಟಿದವ್ರು ಮತ್ತು ನೀವು ಒಂದೊಂದು ಕಡೆ ಇರ್ತೀರ ಮಾತಾಡುವುದಿಲ್ಲ ನಿಮಗೆ ಯಾವುದು ಬೇಕಾಗಿಲ್ಲ ಅವರ ಕೆಲಸ ನೀವು ನಿಮ್ಮ ಕೆಲಸ ಸೊ ನಿಮ್ಮ ಮಂಗಳ ಸರಿ ಇಲ್ಲ ಅಂತಾಯಿತು ಮಂಗಳ ಸರಿ ಇಲ್ಲದಾಗ ಏನಾಗುತ್ತೆ ಗೊತ್ತಾ ಯಾವಾಗ ಭೂಮಿ ವಿಚಾರದಲ್ಲಿ ಕೈ ಹಾಕ್ತೀರಾ ನಿಮಗೆ ವಿಪರೀತ ರೀತಿಯಲ್ಲಿ ಹಣಕಾಸಿನ ತೊಂದರೆ ಬರುತ್ತೆ ನೀವು ಸಾಲ ಸೋಲ ಮಾಡಿ ಸಿಕ್ಕಾಕೊಳ್ತೀರಾ ಏನೂ ಮಾಡೋಕ್ಕಾಗಲ್ಲ ಪರಿಹಾರ ಒಡಹುಟ್ಟಿದವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅದು ಅತ್ಯುತ್ತಮವಾದ ಪರಿಹಾರ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಹಾಗೇನೆ ಇರುತ್ತೆ ಅದು ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ ಬೇಕಾದರೆ ನೋಡಿ ಯಾಕಂದರೆ ಆ ಗ್ರಹಗಳಿಗೆ ಸಂಬಂಧಪಟ್ಟ ಇನ್ಫ್ಲುಯೆನ್ಸನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಾ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಅದು ಹೇಗೆ ಕೆಲಸ ಮಾಡಬೇಕಂತ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಆಯಿತು ಅಂದರೆ ತುಂಬ ಚೆನ್ನಾಗಿತ್ತು ಓಕೆನಾ ಯಾವಾಗ ನಿಮಗೆ ಈ ಒಂದು ಕುಜದಶೆ ನಡೆಯಿದೆ ಆಗ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಶಾಂತಿಯನ್ನು ಪ್ರತಿಪಾದಿಸಬೇಕಾಗುತ್ತೆ ಯಾರಿಗಾದರೂ ಶಾಂತತೆ ಮಾತನಾಡಬೇಕಾಗುತ್ತೆ ಯಾವುದೇ ಮನೆಗೆ ಜಗಳ ಮಾಡುವುದಲ್ಲ ಜಗಳ ಮಾಡಿದರೆ ಏನಾಗುತ್ತೆ ನಿಮ್ಮ ಕುಜ ಕೆಟ್ಟೋಗ್ಬಿಡ್ತಾನೆ ಕುಜ ಏನಾಗ್ತಾನೆ ಆತ ನಾನ್ ವೈಲೆನ್ಸ್ ಏನೇ ಇದ್ರೂ ಕೂಡ ಕುಜನ ನಿಜವಾದ ಎನರ್ಜಿ ಏನಿದೆ ಅದು ನಾನ್ ವೈಲೆನ್ಸ್ ಅಂದರೆ ಅದು ನಿಶ್ಶಬ್ದವಾಗಿರ್ತಾನೆ ಶಾಂತಯುತವಾಗಿರ್ತಾನೆ ಇದು ಕುಜನ ನಿಜವಾದ ಎನರ್ಜಿ ಮಂಗಳನ ಎನರ್ಜಿ ಅದೇ ಜಗಳ ಮಾಡೋದು ಇರಿಟೇಟ್ ಮಾಡೋದು ಅಲ್ವಾ ಅದೆಲ್ಲ ಕೂಡ ಕುಜನ ನೆಗೆಟಿವ್ ಎನರ್ಜಿ ಯಾವಾಗ ಕುಜ ನೆಗೆಟಿವ್ ಎನರ್ಜಿ ಬಂದುಬಿಡ್ತು ಸೊ ನಾನು ಹೇಳಿದಂಥ ಸಂದರ್ಭದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವನ್ನು ಮಾಡ್ಕೊಂಡು ಓಕೆ ನೋ ಪ್ರಾಬ್ಲಮ್ ಬೇರೆಯವರ ಮನೆಯಲ್ಲಿ ಹೋಗಿ ಶಾಂತಿಯನ್ನು ಪ್ರತಿಪಾದನೆ ಮಾಡಿ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಒಡಹುಟ್ಟಿದವ್ರನ್ನಂತೂ ವಿಶೇಷ ರೀತಿಯಲ್ಲಿ ಮೇಂಟೈನ್ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಎಲ್ಲಿ ನೀವು ಕುಜದೇಶ ನಡೆದಾಗ ಜಗಳ ಮಾಡಿದ್ರಿ ಅಲ್ವಾ ನಿಮಗೆ ಎಲ್ಲೊಂದು ಕಡೆ ಅದೇ ಆಯಿತು ಜಗಳ ಮಾಡೋದು ಯಾರನ್ನು ಗೋಳೈಕೊಳ್ಳೋದು ಒಡಹುಟ್ಟಿದವ್ರ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳದೆ ಇರುವುದು ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೇನೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆ ಸೊ ಕುಜದೇಶನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಅದಕ್ಕಿರೋ ಒಂದೇ ಒಂದು ಮಾರ್ಗ ಶಾಂತಯುತವಾಗಿರುವಂಥದ್ದು ಓಕೆ ಬಹಳ ಒಳ್ಳೆಯ ಶಾಂತಯುತವಾಗಿರುವಂಥದ್ದು ಆನಂತರ ಬೆಲ್ಲ ಮತ್ತು ನೀರನ್ನು ಕುಡಿಯುವಂಥದ್ದು ಬೆಲ್ಲ ಮತ್ತು ನೀರನ್ನು ಕುಡಿದಾಗ ಕೂಡ ಕುಜ ಶಾಂತನಾಗಿಬಿಡ್ತಾನೆ ಬಹಳ ಒಳ್ಳೇದಿರ್ತದೆ ನಿಮಗೆ ಅಥವಾ ಯಾರಿಗಾದರೂ ಬೆಲ್ಲ ಮತ್ತು ನೀರನ್ನು ಕೊಟ್ಟು ಸಹಕರಿಸುವಂಥದ್ದು ಅದು ಕೂಡ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕುಜ ನಿಮಗೆ ಕೊಟ್ಟೇ ಕೊಡ್ತಾನೆ ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮಗೆ ಭೂಮಿ ಸಂಬಂಧ ಸಮಸ್ಯೆ ಬಂದುಬಿಡ್ತು ಹಣಕಾಸು ಅಂದರೆ ನಿಮಗೆ ತುಂಬಾ ಲೋನ್ ಬಂದುಬಿಡ್ತು ನಿಮಗೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಲೋನ್ ಬಂದಾಗ ಲೋನ್ ಬಂದುಬಿಡ್ತು ಕುಜ ಸರಿ ಇಲ್ಲ ಅಂತಾಯಿತು ಲೋನ್ ಮಾಡಬೇಕಾದ ಅನಿವಾರ್ಯತೆ ಬಂತು ಕುಜ ಸರಿ ಇಲ್ಲ ಅಂತಾಯಿತು ಅದಕ್ಕೋಸ್ಕರ ಲೋನ್ ಮಾಡ್ತಾ ಇದ್ದರೆ ಬಹಳ ಪ್ರಾಬ್ಲಮನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಕ್ರಿಯೇಟ್ ಆಗ್ಬೋದು ಎಲ್ಲ ಬಾರಿ ಅಂತ ನಾನು ಹೇಳುವುದಿಲ್ಲ ಕೆಲವೊಂದು ಬಾರಿ ಕೆಲವರಿಗೆ ಅಂತೂ ಖಂಡಿತ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಕುಜನನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಒಂದನೇದಾಗಿ ನಿಮ್ಮ ಸರೌಂಡಿಂಗ್
ಅನುಭವಿಸ್ತೀರ, ಎರಡನೇ ಮನೆ ಕುಜ ಇದ್ದಾಗ ಹಣಕಾಸಿನ ವಿಚಾರ ನೋವನ್ನು ಅನುಭವಿಸ್ತೀರ, ಮೂರನೇ ಮನೆಯಲ್ಲಿ ಕುಜ ಇದ್ದಾಗ ಒಡ ಹುಟ್ಟಿದವ್ರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೇನೆ ನೋವು ಅನುಭವಿಸ್ತೀರ, ನಾಲ್ಕನೇ ಮನೆ ಕುಜ ಇದ್ದಾನೆ ಭೂಮಿ ವಿಚಾರ ನೋವು ಅನುಭವಿಸ್ತೀರ, ಐದನೇ ಮನೆ ಕುಜ ಇದ್ದಾನೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೋವು ಅನುಭವಿಸ್ತೀರ, ಏಳನೇ ಮನೆ ಕುಜ ಇದ್ದಾನೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದೆ ನೋವನ್ನು ಅನುಭವಿಸ್ತೀರ, ಅದು ನೋವು ಅನುಭವಿಸಲೇಬೇಕು, ಅದು ಕಂಪಲ್ಸರಿ, ಏನು ಮಾಡೋಕ್ಕಾಗಲ್ಲ. ನೋವು ಕಡಿಮೆ ಮಾಡಬೇಕು, ಶಾಂತಿಯನ್ನು ಕಾಪಾಡಿಕೊಳ್ಳಿ, ಶಾಂತಿಯ ಶಾಂತಯುತವಾಗಿ ಜೀವನ ನಡೆಸಿ, ಮನೆಯಲ್ಲಿ ಕೂಡ ಶಾಂತಿ ಇರಬೇಕು, ನೀವೆಲ್ಲಿ ಹೋಗ್ತೀರ ಅಲ್ಲಿ ಕೂಡ ಶಾಂತಿಯ ಮಾತುಗಳನ್ನೇ ಆಡಬೇಕು, ಆಗ ಕುಜ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಅನ್ಯಥಾ ಕೊಡಲ್ಲ. ನೋಡಿ, ಇದೆಲ್ಲ ಲಾಜಿಕ್ ಅಂತ ಹೇಳ್ತೇನೆ, ಇದೆಲ್ಲ ನನ್ನ ಒಂದು ಪ್ರಾಕ್ಟಿಕಲ್ ನಾಲೆಜಿಂದ ಪಡ್ಕೊಂಡಂಥ ನಾಲೆಜ್ ಅಂತ ಹೇಳ್ತೇನೆ. ದಯವಿಟ್ಟು ಇದನ್ನು ನೀವೇನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ. ಏನು ಹೋಗಿ ಜಗಳ ಮಾಡೋದು ಯಾಕೆ ಬೇಕು, ಯಾರಿಗೆ ಏನು ಹೇಳೋದು, ಯಾರು ಜನ ಜಗಳ ಮಾಡೋದು, ಯಾರಿಗೆ ಇನ್ನೇನು ಹೇಳೋದು, ಖಂಡಿತ ಬೇಕಾಗಿಲ್ಲ ಅಂತ ಹೇಳಿದೆ. ಯಾರ ಜೊತೆ ಕೂಡ ಅಲ್ವಾ, ನಿಮಗೆ ಆಗೋದಿಲ್ಲ, ದೂರ ಇಟ್ಟುಬಿಡಿ ಅವ್ರನ್ನ, ಬ್ಲಾಕ್ ಮಾಡಿ ಅವ್ರನ್ನ, ಯಾವುದಕ್ಕೆ ಬೇಕಾಗಿಲ್ಲ ನಿಮಗೆ, ಅವರು ವಾಟ್ಸಪ್ ಉಂಟು, ಫೇಸ್ಬುಕ್ ಉಂಟು, ಎಲ್ಲದರಲ್ಲಿ ಬ್ಲಾಕ್ ಮಾಡಿ, ಅವರಷ್ಟೇ ಇರಲಿ, ನೀವು ನಿಮ್ಮಷ್ಟೇ ಇರಿ, ಯಾವುದು ಕೂಡ ಬೇಕಾಗಿಲ್ಲ, ಜಗಳ ಮಾಡೋದು ಬೇಕಾಗಿಲ್ಲ, ಹೋಗಿ, ಯಾವುದು ನಿಮಗೆ ಬೇಡ ನೀವು ಅದನ್ನು ದೂರ ಇಡಿ, ನಿಮಗೆ ಬೇಕು ಅವರನ್ನು ಶಾಂತಯುತವಾಗಿ ನಿಮ್ಮ ಬಳಿಗೆ ಬರುವಂತೆ ಮಾಡ್ಕೊಳ್ಳಿ, ಎರಡರಲ್ಲಿ ಒಂದನ್ನಂತೂ ಮಾಡಿಪ್ಪ. ಸುಮ್ಮನೆ ಜಗಳ ಮಾಡ್ಕೊಳ್ಳಿಕ್ಕೆ ಹೋದರೆ ಕುಜನ ಪೊಸಿಷನ್ ಕೆಟ್ಟೋಗುತ್ತೆ, ಕುಜನ ಪೊಸಿಷನ್ ಕೆಟ್ಟೋಗಿದ್ರೆ ಮತ್ತೆ ಅಂತೂ ಕೇಳೋದು ಬೇಡ, ಕುಜನ ಪೊಸಿಷನ್ ಕೆಟ್ಟ, ಕುಜ ಅಂದ್ರೇನು, ಕುಜ ಅಂದರೆ ಸೇನಾಧಿಪತಿ ಆತ, ರೈಟ್ತಾನೆ, ಎಲ್ಲ ರೀತಿಯಲ್ಲೂ ಆ ಸೇನೆಯಲ್ಲಿ ಇದ್ದುಕೊಂಡು ಆ ಸೇನಾಧಿಪತಿ ಹೇಗೆ ತನ್ನ ಸೈನಿಕರಿಗೆ ಆರ್ಡರ್ನ ಕೊಡ್ತಾನೆ ಆ ರೀತಿಯಾಗಿ ಅದು ಕೆಲಸ ಮಾಡುವಂಥದ್ದು. ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಅಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಇರ್ತದೆ ಅಲ್ವಾ. ಈಗ ಎರಡನೇ ಮನೆ ಕುಜ ಇದ್ದಾನೆ, ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ, ನಾಲ್ಕನೇ ಮನೆ ಕುಜ ಇರ್ತಾನೆ ಭೂಮಿ ವಿಚಾರಗಳು, ಮನೆಯ ವಿಚಾರಗಳು, ತಾಯಿಯ ವಿಚಾರಗಳು, ಆ ಜವಾಬ್ದಾರಿ ಮನೆಯದು ಎಲ್ಲ ನಿಮ್ಮ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಜವಾಬ್ದಾರಿಯನ್ನು ನೀವು ಮೆರಿಬೇಕಾಗುತ್ತೆ, ಆ ಜವಾಬ್ದಾರಿಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ, ಸುಮ್ಮನೆ ಅಂತೂ ಖಂಡಿತ ಅಲ್ಲ, ಓಕೆನಾ. ಯಾಕಂದರೆ ಗ್ರಹಗಳಿಗೆ ಸಂಬಂಧಪಟ್ಟ ಕೆಲವು ಆಟ್ರಿಬ್ಯೂಟ್ಸ್ ಇರ್ತದೆ, ಅದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಗ್ರಹಗಳು ಏನು ಮಾಡಲ್ಲ, ಅದಕ್ಕೆ ವಿರುದ್ಧ ಗತಿಯಲ್ಲಿ ಹೋದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಈಗ ಶನಿ ದೇಶ ಬಂದಾಗ ಕೆಲಸನೇ ಮಾಡಲ್ಲ, ಮನೆಯಲ್ಲಿ ಮಲಗ್ತಾ ಇದ್ರೆ ಅಷ್ಟು ಶನಿಯಲ್ಲಿ ಒಳ್ಳೆ ಫಲ ಕೊಡ್ತಾನೆ, ಶನಿಗೆ ಏನು ಬೇಕು, ಶನಿಗೆ ನೀವು ಕಷ್ಟಪಡೋದು ಬೇಕು, ಕಷ್ಟಪಡೋದನ್ನು ನೋಡಬೇಕು, ದೈಹಿಕ ರೀತಿಯಲ್ಲಿ ಕಷ್ಟಪಡೋದನ್ನು ಶನಿ ನೋಡಬೇಕು, ಆಗ ನೀವು ದೈಹಿಕ ರೀತಿಯಲ್ಲಿ ಕಷ್ಟಪಟ್ಟಾಗ ಶನಿಯಲ್ಲಿ ಪ್ರಾಬ್ಲಮ್ ಕೊಡ್ತಾನೆ, ಚಾನ್ಸೇ ಇಲ್ಲ ತಾನೇ ಕೊಡಲಿಕ್ಕೆ, ಆಗುವುದೇ ಇಲ್ಲ ತಾನೇ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೊತ್ತು ಬೇಕು ನಿಮಗೆ, ಸ್ವಲ್ಪ ಹೊತ್ತು ಅಷ್ಟೇ, ಅರ್ಥ ಮಾಡ್ಕೊಂಡಾಗ ಲೈಫ್ ಜಿಂಗಾಲಲ್ಲ, ಏನು ತೊಂದರೆ ಇಲ್ಲ, ರೈಟ್, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ. ಅದಕ್ಕೋಸ್ಕರ ಕುಜದಶ ನಡೆದಾಗ ನೋಡ್ಕೊಳ್ಳಿ, ಹೊಸ್ತನ್ನು ಆರಂಭ ಮಾಡ್ತೀರಾ, ಆನಂತರ ಕೆಲಸದಲ್ಲಿ ಫೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಅಲ್ಲೂ ಈಗ ಯಾರು ಹೇಳಿದ್ರಲ್ಲ ತಲೆ ಸಿಡಿತ ಬರ್ತಾ ಉಂಟು, ಯಾಕೆ ತಲೆ ಸಿಡಿತ, ಕುಜ ಚೆನ್ನಾಗಿಲ್ಲ ಅವ್ರ ಮನೆಯಲ್ಲಿ, ಅವರ ದಕ್ಷಿಣದ ಭಾಗ ಚೆನ್ನಾಗಿಲ್ಲ, ದಕ್ಷಿಣದ ಭಾಗದಲ್ಲಿ ಏನು ಆ ನೀರಿನ ಸೆಳೆತ ಏನುಂಟು ಅದನ್ನು ಬಾರಿ ಬಾರಿಯಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ ಅವರು, ಅದಕ್ಕೋಸ್ಕರ ಮಗನಿಗೇನು ತಲೆನೋವು ಬಂದುಬಿಟ್ಟಿದೆ. ಈಗ ಯಾರೋ ಕಾರ್ಕಳದ ಎಲ್ಲೋ ಕಾಲ್ ಮಾಡಿದ್ರಲ್ಲ ಅಲ್ಲಿ ಬಂತು ಬರ್ತಾ ಇರ್ತದೆ, ಆನಂತರ ಅವನು ಎಲ್ಲಿ ಮಲಗ್ತಾನೋ ಅಲ್ಲಿನೇ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಆ ರೆಮಿಡಿಯನ್ನು ಹೇಳಿದೆ, ಖಂಡಿತ ಒಳ್ಳೆಯದಾಗುತ್ತೆ ಅವ್ರಿಗೆ ಅಲ್ವಾ. ಕುಜ ಚೆನ್ನಾಗಿಲ್ಲ ಅಂದರೆ ಯಾತೋ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ಬಿಸಿ ಅಂತೂ ಆಗಿ ಆಗುತ್ತೆ, ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೈ ಬಿಸಿ ಏರುತ್ತೆ, ಜಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಪರೀತ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಕುಜ ನೆಗೆಟಿವ್ ಆಗಿದ್ದಾಗ ಹಣಕಾಸು ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಲ ಸೋಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗ್ತದೆ. ಓಕೆ, ನೀವೇನು ಮಾಡಬೇಕು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಲಿತಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದಪ್ಪ. ವರಿ ಮಾಡುವಂತಾಗತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಒಡ ಹುಟ್ಟಿದವ್ರ ಜೊತೆಗೆ ಬಾಂಧವ್ಯನ ಬೆಳೆಸ್ಕೊಳ್ಳಿ, ಒಡ ಹುಟ್ಟಿದವರಿಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಬಾಂಧವ್ಯನ ಬೆಳೆಸ್ಕೊಳ್ಳಿ, ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ರೈಟಾ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ದಕ್ಷಿಣದ ಭಾಗವನ್ನು ಆದಷ್ಟು ಕ್ಲೆನ್ಸಿಂಗ್ ಮಾಡಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದಕ್ಷಿಣದ ಭಾಗ ತುಂಬ ಚೆನ್ನಾಗಿರಬೇಕು, ದಕ್ಷಿಣದ ಭಾಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಇಲ್ಲ. ಸೊ ಇದು ಯಾಕಂದರೆ ಇದು ರಿಲ್ಯಾಕ್ಸೇಷನ್ ಕೊಡುವಂಥ ಜಾಗ, ನಿಮಗೆ ರಿಲ್ಯಾಕ್ಸೇಷನ್ ಬರಬೇಕು, ರಿಲ್ಯಾಕ್ಸ್ ಬರಬೇಕು. ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ, ಬುಧ ದಶೆ, ಬುಧ ಭುಕ್ತಿ ಅಥವಾ ಬುಧ ಅಂತರ, ಸಾರಿ, ಕುಜ ದಶೆ, ಕುಜ ಭುಕ್ತಿ, ಕುಜ ಅಂತರ ಬಂದಾಗ ಅದು ಆಕ್ಟಿವೇಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ನಿಮ್ಮ ನಮ್ಮ ಎಲ್ಲ ಕರ್ತವ್ಯ, ಜೊತೆಗೆ ಒಡ ಹುಟ್ಟಿದವ್ರ ಜೊತೆಗೆ ಅನಂತರ ಶಾಂತಿಯನ್ನು ಪ್ರತಿಪಾದನೆ ಮಾಡೋದು ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು, ರೈಟ್ ತಾನೆ, ಓಕೆನಾ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಯಾವ ದೇಶ ನಡೀತೆ, ರಾಹು ದೇಶ, ಕುಜ ರಾಹು, ಓಕೆನಾ. ರಾಹು ದೇಶ ನಡೆದಾಗ ನೋಡ್ಕೊಳ್ಳಿ, ರಾಹು ಬಂದು ಇಲ್ಯೂಷನ್ಗೆ ಸಂಬಂಧಪಟ್ಟಂತಲ್ಲ, ಇಲ್ಯೂಷನ್ ಆತ ನಿಮಗೆ ಎಲ್ಲವನ್ನು ತೋರಿಸ್ಕೊಡ್ತಾನೆ, ಕೈಯಲ್ಲಿ ಏನು ಇರೋದಿಲ್ಲ ಅಂತ ಪರಿಸ್ಥಿತಿ ಅಲ್ವಾ. ಇಲ್ಯೂಷನ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಅಂದರೆ ಆಪ್ಟಿಕಲ್ ಇಲ್ಯೂಷನ್ ಅಂತ ಕರೀತಾರೆ. ಆಪ್ಟಿಕಲ್ ಇಲ್ಯೂಷನ್ ಅಂದರೆ ಮ್ಯಾಜಿಕ್ ಮಾಡುವಂಥದ್ದು, ಏನಾಗುತ್ತೆ, ಏನು ಘಟನೆ ಘಟಿಸಿದೆ, ಅದು ಹೇಗೆ ಘಟಿಸಿದೆ ಒಂದು ಕೂಡ ಗೊತ್ತಿಲ್ಲ, ಅಚಾನಕ್ಕಾಗಿ ಆಗುತ್ತೆ, ಅಚಾನಕ್ಕಾಗಿ ಗಾಯಬ್ ಕೂಡ ಆಗುತ್ತೆ ಅಲ್ವಾ. ಯಾವಾಗ ರಾಹು ದೇಶ ನಡೀತೆ, ರಾಹು ನಿಮಗೆ ಲಕ್ಷಗಟ್ಟಲೆ ಹಣವನ್ನು ಕೈಯಲ್ಲಿ ಕೊಡಬಲ್ಲ, ಒಂದು ಲೆಕ್ಕಕ್ಕೆ ಕ್ಷಣಾರ್ಧದಲ್ಲಿ ಅದನ್ನು ಮಾಯ ಮಾಡಬಲ್ಲ ಅಂಥ ಕೆಪಬಿಲಿಟಿ ರಾಹುಗೆ ಇರುವಂಥದ್ದು. ಫ್ಲಕ್ಚುಯೇಷನ್ ಯಾವತ್ತಿದ್ರು ಕೂಡ, ಸ್ಪೆಕ್ಯುಲೇಷನ್ ಕೂಡ, ಫ್ಲಕ್ಚುಯೇಷನ್ ಕೂಡ ರಾಹುವಿನಲ್ಲಿರುವಂಥದ್ದು. ಬಟ್ ಈ ಮೂಮೆಂಟಲ್ಲಿ ಏನಾಗುತ್ತೆ, ನಮ್ಮ ಒಂದು ಈ ಕಲಿಯುಗ ನಡೀತೊಂಡು ಇಲ್ಲಿ ರಾಹುಗೆ ಬಹಳಷ್ಟು ಮಹತ್ವ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ. ರಾಹುವಿನ ತತ್ವಗಳನ್ನು ಫಾಲೋ ಮಾಡಿದಾಗ ಅಥವಾ ಅದೊಂದು ರಾಹುವಿನ ತತ್ವಗಳು ನಿಮಗೆ ಅರ್ಥ ಆದಾಗ ನಿಮಗೆ ಲೈಫಲ್ಲಿ ಒಳ್ಳೆ ರೀತಿಯ ಒಂದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ರಾಹು ದಶೆ ನಡೆಯಿತು, ರಾಹು ಭುಕ್ತಿ ನಡೆಯಿತು, ಅಥವಾ ನಿಮಗೆ 42-49 ನಡೆಯಿತು,
ಕೇಸ್ಗಳನ್ನು ನೋಡಿದ್ದೇನೆ, ಅದೆಷ್ಟೋ ಜನರನ್ನು ನೋಡಿದ್ದೇನೆ, ಏನೇನೋ ಆಮಿಷಕ್ಕೆ ಒಳಗಾಗಿ ಅಲ್ವಾ. ಯಾರೋ ಬಂದು ಹೇಳ್ತಾರೆ ಇನ್ನೊಂದು 20 ಲಕ್ಷ ಇನ್ವೆಸ್ಟ್ ಮಾಡಪ್ಪ, ನಿಮಗೆ ತಿಂಗಳಿಗೆ 50,000 ಕೊಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ. ಬಾಬಾ ನೀವೇನು ಮಾಡ್ತೀರಾ, ಆರಾಮಾಗಿ ಇರಬೇಕು ತಾನೇ, 20 ಲಕ್ಷ ಕೊಡುದು ತಾನೆ, 20 ಲಕ್ಷ ಕೊಟ್ಟು ಬಿಡ್ತೀರಾ, ಒಂದು ತಿಂಗಳು ಬರುತ್ತೆ, 2 ತಿಂಗಳು ಬರುತ್ತೆ, 3ನೇ ತಿಂಗಳು ಹಣನೇ ಇರಲ್ಲ, ಅವರು ಇರಲ್ಲ ಅಂತ ಪರಿಸ್ಥಿತಿ, ರೈಟಾ? ಯಾಕಂದರೆ ತಲೆ ಖರ್ಚು ಮಾಡಬೇಕಾಗುತ್ತೆ. ಅವ್ನು 20 ಲಕ್ಷ ಕೊಟ್ಟಾಗ 50,000 ಎಲ್ಲಿಂದ ಕೊಡ್ತಾನೆ? ಬ್ಯಾಂಕಿಗೇನೆ ಕೊಡಲಿಕ್ಕೆ ಆಗೋದಿಲ್ಲ, ಇವರೆಲ್ಲಿಂದ ಕೊಡ್ತಾರೆ ಅಲ್ವಾ? ಏನೇನೋ ಅಂಶಗಳನ್ನು ಓಡ್ತಾರೆ ನಿಮ್ಮ ಹತ್ರ, ಅದು ಪೇಪರ್ ವರ್ಕ್ ಹಾಗೆ ಆಗುತ್ತೆ, ಪೇಪರ್ ವರ್ಕ್ ಹೀಗೆ ಆಗುತ್ತೆ, ಅದು ಹೀಗೆ ಆಗುತ್ತೆ ಅಲ್ಲ. ಮೊನ್ನೆ ಮನೆಗೆ ಹೋಗಿದ್ದೇನೆ, ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಹೆಂಡತಿಗೆ ಒಂದು ಕೆಲಸ ಬೇಕಿತ್ತಂತೆ. ಕೆಲಸ ಬೇಕಾದಾಗ ಅವ್ರು ಏನು ಮಾಡಿದ್ದಾರೆ, ವಿಶೇಷವಾಗಿ ಯಾವುದೊಬ್ಬ ಕೇರಳದ ಮೂಲದ ವ್ಯಕ್ತಿಗಳಿಂದ ಆ ಒಂದು ಇಲ್ಲಿ ನೈಜೀರಿಯಾದಲ್ಲೆಲ್ಲೋ ಕೆಲಸ ಕೊಡಿಸ್ತಾರಂತೆ, ಏನೋ ಒಂದು ಅಲ್ವಾ ಎಲ್ಲ ಮಾಡ್ಕೊಂಡಿದ್ದಾರೆ. ಆನಂತರ 20 ಲಕ್ಷ ಕೊಟ್ಟಿದ್ದಾರೆ, ಕೆಲಸನೂ ಇಲ್ಲ, ವ್ಯಕ್ತಿನೂ ಇಲ್ಲ ಅಂತ ಪರಿಸ್ಥಿತಿ, ರೈಟಾ? ಇದೆಲ್ಲ ಬೇಕಾ ನಮಗೆ ಅಲ್ವಾ? ಹಾಗಾದರೆ ಆ ಕಾಮನ್ ಸೆನ್ಸನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ, ರಾಹು ಡೆಸ್ಟ್ರಾಯ್ ಮಾಡ್ತಾನೆ, ರೈಟಾ? ಯಾವಾಗ ರಾಹು ದಶೆ, ರಾಹು ಭುಕ್ತಿ ಅಥವಾ 42-49 ರನ್ನಿಂಗ್ ಆಗ್ತಾಉಂಟು, ಆ ಸಂದರ್ಭ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ. ರಾಹುವಿನ ಇನ್ನೂ ವೈಶಿಷ್ಟ್ಯತೆಗಳೇನುಂಟು ಅಂತ ಹೇಳಿಕೊಡ್ತೇನೆ ನಿಮಗೆ. ರಾಹು ಬಂದಾಗ ಯಾವ ಪಾರ್ಟಿಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅದನ್ನು ಹೇಗೆ ಇಟ್ಕೊಳ್ಬೇಕು ಖಂಡಿತ ಅದನ್ನು ಹೇಳಿಕೊಡ್ತೇನಪ್ಪ. ಸಮಯ ಮೀರ್ತಾ ಇರೋದರಿಂದ ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.